ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಾವು ನಿಮಗೆ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯುವಿನ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಸ್ಟ್ರೋಕ್ ಅಂತ ಹೇಳಿದರೆ ಏನು ಯಾವ ಕಾರಣದಿಂದ ಸ್ಟ್ರೋಕ್ ಅಟ್ಯಾಕ್ ಆಗುತ್ತೆ ಹಾಗೆ ಇದಕ್ಕಿರುವಂತಹ ಚಿಕಿತ್ಸೆ ಏನು ಹಾಗೆ ಇದನ್ನ ಹೇಗೆ ತಡೆಗಟ್ಟಬಹುದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿಖಿತೆ ಇವರು ನ್ಯೂರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆ ಎಂ ಸಿ ಮಣಿಪಾಲದಲ್ಲಿ ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವೀಕ್ಷಕರೇ ಹಾಗೆ ತಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಇದ್ರೆ ಕರೆ ಮಾಡಿ ಕರೆ ಕೇಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರಿಗೆ ಕರೆ ಮಾಡಿ ತಮ್ಮ ಪ್ರಶ್ನೆಯನ್ನು ಡಾಕ್ಟರ್ ಬಳಿ ಕೇಳಬಹುದಾಗಿದೆ ಡಾಕ್ಟರ್ ಇವತ್ತು ನಾವು ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸೊ ಹೆಚ್ಚಿನ ಜನರಿಗೆ ಒಂದು ಇದ್ರ ಬಗ್ಗೆ ಮಾಹಿತಿ ಇದೆ ಹಾಗೆ ಕೆಲವರು ಕೆಲವೊಂದು ಜನರಿಗೆ ಸ್ಟ್ರೋಕ್ ಅಟ್ಯಾಕ್ ಆಗುತ್ತೆ ಅಂತ ನಾವು ಕೇಳಿದ್ದೇವೆ ಸ್ಟ್ರೋಕ್ ಮೊದಲು ಮೊದಲನೇದಾಗಿ ನಾನು ಕೇಳಬೇಕಾಗಿರುವಂಥದ್ದು ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ ಓಕೆ ಸ್ಟ್ರೋಕ್ ಅದು ಕನ್ನಡದಲ್ಲಿ ಪಾರ್ಶ್ವವಾಯು ಅದು ಪಕ್ಷವಾತ ಅಂತ ಹೇಳ್ತೀವಿ ಅದು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದ್ರೆ ಈ ಹಾರ್ಟ್ ಅಟ್ಯಾಕ್ ಇದು ಉದಾಹರಣೆ ತಗೋಬೋದು ಸೊ ಹಾರ್ಟ್ ಅಟ್ಯಾಕಲ್ಲಿ ಏನಾಗುತ್ತೆ ಹಾರ್ಟಿಗೆ ರಕ್ತ ಕೊಡುವಂಥ ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿ ಹಾರ್ಟಿಗೆ ಡ್ಯಾಮೇಜ್ ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಹಾಗೆಯೇ ಸ್ಟ್ರೋಕ್ ಇದರಲ್ಲಿ ಮೆದುಳಿಗೆ ಕೊಡುವಂಥ ರಕ್ತನಾಳಗಳಲ್ಲಿ ಅದರಲ್ಲಿ ಬ್ಲಾಕ್ ಆಗಿ ಅಥವಾ ಅದರಿಂದ ಪ್ರಾ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ಸ್ ಆಗಿ ಬ್ರೈನ್ ಡ್ಯಾಮೇಜ್ ಆಗೋದಕ್ಕೆ ಸ್ಟ್ರೋಕ್ ಅಂತ ಹೇಳ್ತೇವೆ ಓಕೆ ಓಕೆ ಇವಿಷ್ಟು ಅಂದರೆ ಸ್ಟ್ರೋಕ್ ಅಂತ ಹೇಳಿದ್ರೆ ಯಾವುದು ಏಜ್ ಲಿಮಿಟ್ ಏನಾದರೂ ಉಂಟು ಡಾಕ್ಟರ್ ಇದಕ್ಕೆ ಚಿಕ್ಕ ಮಕ್ಕಳಿಗೂ ಬರ್ತದೆ ಅಥವಾ ದೊಡ್ಡವರಿಗೆ ಅಥವಾ ಏಜ್ ಆದವರಿಗೆ ಆ ರೀತಿಯಲ್ಲಿ ಏನಾದರೂ ಉಂಟಾ ಹಾಗೆ ಆ್ಯಕ್ಚುಲಿ ಯೂಶ್ವಲಿ ಇದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತಾರೆ ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ಬಟ್ ಈವಾಗಿನ ಲೈಫ್ ಅಲ್ಲಿ ನೋಡೋಕೆ ಹೋದರೆ ನಾವು ಈಗ ನಮ್ ಡೇ ಟು ಡೇ ಅಲ್ಲಿ ನೋಡಕ್ಕೆ ಹೋದ್ರೆ ಇವನ್ ಯಂಗರ್ ಜನ್ರೇಷನ್ ನಾವು ತುಂಬಾ ಆಗಿ ನಾವು ಈಗ ಕಾಣಿಸ್ಕೊಡ್ತೇವೆ ಮೇನ್ಲಿ ಬಿಕಾಸ್ ಆಫ್ ಮೇ ಬಿ ವರ್ಕ್ ಸ್ಟ್ರೆಸ್ ಆರ್ ಇವನ್ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಲೈಕ್ ಈಗ ಇದು ಫ್ಯಾಟಿ ಫುಡ್ ಅಂಡ್ ನಮ್ಮ ಫಾಸ್ಟ್ ಫುಡ್ ಜಂಕ್ ಫುಡ್ ಅದರಿಂದ ಮತ್ತೆ ಈಗ ಯಂಗ್ಸ್ಟರ್ಸ್ ಅಲ್ಲಿ ಸಹ ತುಂಬಾ ಕಾಮನ್ ಆಗಿ ಹೈಪರ್ ಟೆನ್ಷನ್ ಎಲ್ಲ ಆಗ್ತಾ ಇರುತ್ತೆ ಸೊ ಈಗ ಈವಾಗ ಇತ್ತೀಚೆಗೆ ನಾವು ನೋಡಕ್ಕೆ ಹೋದ್ರೆ ಇವನ್ ಯಂಗ್ ಪೇಷಂಟ್ಸ್ ಆರ್ ಆಲ್ಸೋ ಡೆವಲಪಿಂಗ್ ಸ್ಟ್ರೋಕ್ ಮೊದಲು ಈ ತರ ಈ ರೀತಿಯಲ್ಲಿ ಇರ್ತಾ ಇರ್ಲಿಲ್ವಾ ಸ್ವಲ್ಪ ಪರ್ಸೆಂಟೇಜ್ ವೈಸ್ ಕಡಿಮೆ ಇರ್ತಿತ್ತು ಅನ್ಲೆಸ್ ದೇರ್ ಇಸ್ ಅ ಹೆರಿಡಿಟರಿ ಕಾಸ್ ಆಗಿ ರಕ್ತದಲ್ಲೇ ಫಾಲ್ಟ್ ಆಗಿರೋ ಯಂಗ್ಸ್ಟರ್ಸ್ ಅಲ್ಲಿ ಕೆಲವೊಮ್ಮೆ ಕಾಣ್ಕೊಳ್ಬಹುದಾಗಿತ್ತು ಓಕೆ ಡಾಕ್ಟರ್ ಓಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಕೃಷ್ಣರಾಜ್ ಚೈಕಾಳ ಅಂತ ಹೇಳಿ ಅವರ ಜೊತೆ ಮಾತಾಡುವ ಹಲೋ ನಮಸ್ತೆ ನಮಸ್ತೆ ಸರ್ ಪ್ರಶ್ನೆ ಕೇಳಬಹುದು ಈ ಕೃಷ್ಣ ಸಿಟ್ಟಿ ಅಂತ ಓಕೆ ಸರ್ ಪ್ರಶ್ನೆ ಕೇಳಿ ಸಂಪೂರ್ಣ ಗುಣವಾಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಪಾರ್ಶ್ವವಾಯು ಹಲೋ ಹಲೋ ಸರ್ ತಮ್ಮ ಪ್ರಶ್ನೆಯನ್ನ ಕೇಳಿ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಹೌದು ಆಕ್ಚುಲಿ ಸ್ಟ್ರೋಕ್ ಇದು ನಾವು ಟ್ರೀಟ್ಮೆಂಟ್ ವೈಸ್ ಈಗ ನೋಡಕ್ ಹೋದ್ರೆ ನಾವು ಆದಷ್ಟು ಬೇಗ ನಾವು ಅದನ್ನ ಗುರುತು ಹಿಡಿಸಿ ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ಬಂದರೆ ಅದನ್ನು ನಾವು ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋ ನೋ ನೋಡ್ಕೊಳ್ಬೋದು ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅದನ್ನು ನಾವು ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಆಗಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಅದು ಅದರಿಂದ ಪಾರಾಗ್ಬೋದು ಓಕೆ ಅದರಿಂದ ಪಾರಾಗಬಹುದು ಟ್ರೀಟ್ಮೆಂಟ್ಸ್ ಕೊಡ್ಸಿ ಬಟ್ ಟೈಮ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಆವಾಗ ಟೈಮಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಸರಿ ಬ್ರೈನಿಗೆ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಆದ್ರೆ ಅದನ್ನ ರಿವರ್ಸ್ ಮಾಡೋಕ್ಕೆ ಮೆಡಿಸಿನ್ಸ್ ಅಲ್ಲಿ ಆಗಲಿಕ್ಕೆ ಆದಷ್ಟು ಬೇಗ ನಾವು ಭೇಟಿ ಆಗಬೇಕಾಗ್ತದೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ ಓಕೆ ನಮ್ಗೆ ಈಗ ಪಾರ್ಶ್ವವಾಯು ಅಂತ ಹೇಳಿದ್ರೆ ಏನಂತ ಗೊತ್ತಾಯ್ತು ಏನು ಟೈಪ್ಸ್ ಏನಾದರೂ ಇದೆಯಾ ಯಾವ ರೀತಿಯಲ್ಲಿ ಇರ್ತದೆ ಕಾಮನ್ ಆಗಿ ಎರಡು ಟೈಪ್ ಆಫ್ ಸ್ಟ್ರೋಕ್ ಅಥವಾ ಪಾರ್ಶ್ವ ಅಂತ ಹೇಳ್ತೀವಿ ಅದು ಮೊದಲಿನಾಗಿ ಮೋಸ್ಟ್ ಪರ್ಸೆಂಟೇಜ್ ವೈಸ್ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಒಂದು ಇಷ್ಕಿಮಿಕ್ ಸ್ಟ್ರೋಕ್ ಓಕೆ ಫಾಲೋಡ್ ಬೈ ನೆಕ್ಸ್ಟ್ ಇರೋದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇಷ್ಕಿಮಿಕ್ ಸ್ಟ್ರೋಕ್ ಆಗೋದು ಯೂಶ್ವಲಿ ಈ ನಮ್ಮ ಮೆದುಳಿಗೆ ರಕ್ತನಾಳಗೆ ಬ್ಲಾಕ್ ಆಗಿ ಅದರಿಂದ ಬ್ರೈನ್ ಡ್ಯಾಮೇಜ್ ಆಗೋದಕ್ಕೆ ಇಷ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ ಸೊ ಬ್ಲಾಕ್ ಆಗೋದಕ್ಕೆ ಸಹ ಅದು ಕೆಲವೊಂದು ಕಾರಣ ಇದೆ ಒಂದು ನಮ್ಮ ದೇಹದಲ್ಲಿ ಇಲ್ಲಿಂದಾದರೂ ಕ್ಲಾಟ್ಸ್ ಉತ್ಪತ್ತಿಯಾಗಿ ಆ ಕ್ಲಾಟ್ ಮೆದುಳಿನ ರಕ್ತನಾಳಕ್ಕೆ ಸೇರಿಕೊಂಡು ಅದರಿಂದ ಈ ರಕ್ತ ಸಂಚಾರಕ್ಕೆ ಬ್ಲಾಕ್ ಮಾಡಿ ಮಾಡಿ ಬ್ರೈನ್ ಡ್ಯಾಮೇಜ್ ಆಗೋದಕ್ಕೆ ಇಷ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳೋದು ಅದು ಒಂದು ಕಾಮನ್ ಕ್ಲಾಟ್ಸ್ ಯೂಶ್ವಲಿ ಹೃದಯದಿಂದ ಫಾರ್ಮ್ ಆಗೋದಕ್ಕೆ ಮೋಸ್ಟ್ ಕಾಮನ್ ಸೋರ್ಸ್ ಸೊ ಯಾರಿಗೆ ಹೃದಯ ಪ್ರಾಬ್ಲಮ್ಸ್ ಇದೆ ಹಾರ್ಟ್ ಅಟ್ಯಾಕ್ ಆಗಿದವರು ಅಥವಾ ವ್ಯಾಲ್ ಹಾರ್ಟ್ ವ್ಯಾಲ್ ಪ್ರಾಬ್ಲಮ್ಸ್ ಇರುವರಲ್ಲಿ ಮತ್ತೆ ಏಟ್ರಿಲ್ ಫಿಬ್ರೇಷನ್ ಹೃದಯ ಅನಿಯಮಿತವಾಗಿ ಬಡಿಯುವಂಥ ಕಾಯಿಲೆಗಳಲ್ಲಿ ಸೊ ಮತ್ತು ಈಗ ಹಾರ್ಟ್ ವೀಕ್ ಆಗಿರುವಂಥದ್ದು ಕಾಯಿಲೆಯಲ್ಲಿ ಸೊ ಅವರಲ್ಲಿ ಈ ಕ್ಲಾಟ್ ಫಾರ್ಮ್ ಆಗೋದು ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಆ ಕ್ಲಾಟ್ ನಮ್ಮ ಮಿದುಳಿನ ರಕ್ತಗಳಲ್ಲಿ ಸೇರಿಕೊಂಡು ಅದರಿಂದ ಡ್ಯಾಮೇಜ್ ಆಗಬಹುದು ಇನ್ನೊಂದು ಕಾಮನ್ ಕಾರಣ ಇರೋದು ಕ್ಲೋರಿಸಿಸ್ ಪ್ರೊಸೆಸ್ ಅಂತ ಸೊ ಅದು ಯೂಶಲಿ ನಮ್ಮ ರಕ್ತನಾಳ ಒಳಗಿನ ಭಾಗ ರಕ್ತನಾಳದಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಫ್ಯಾಟ್ ಕೂರಿ ಸಿಂಪಲ್ ಆಗಿ ಹೇಳೋದು ಫ್ಯಾಟ್ ಇದು ಕೂತು ಕೂತು ಅದು ಕಿರಿದಾದಾಗ ನ್ಯಾರೋವಿಂಗ್ ಆಗಿ ಅದಕ್ಕೆ ಸ್ಟೀನೋಸಿಸ್ ಆಗುತ್ತೆ ಅದರಿಂದನೂ ರಕ್ತ ಸಂಚಾರಕ್ಕೆ ತೊಂದರೆ ಆಗಿ ಅದರಿಂದ ಬ್ರೈನ್ ಡ್ಯಾಮೇಜ್ ಆಗಬಹುದು ಅದಕ್ಕೆ ಇದು ಇಸ್ಕಿಮಿಕ್ ಸ್ಟ್ರೋಕ್ ಬರುವಂತಹ ತೊಂದರೆ ಯೂಶಲಿ ಇಸ್ಕಿಮಿಕ್ ಸ್ಟ್ರೋಕ್ ಯಾರಲ್ಲಿ ಅಂದರೆ ಎಲ್ಡರ್ಲಿ ಏಜ್ ಏಜ್ ವೈಸ್ ನೆಕ್ಸ್ಟ್ ಬಿ ಪಿ ಇರೋರಲ್ಲಿ ಕೊಲೆಸ್ಟ್ರಾಲ್ ಜ ಇರೋರಲ್ಲಿ ಡಯಾಬಿಟಿಸ್ ಇರೋರಲ್ಲಿ ಸೊ ಈ ಥರ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಈ ಎಥಿರೋಸ್ಕ್ಲೂರೋಸಿಸ್ ಆಗುವಂಥದ್ದು ರಿಸ್ಕ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಟೈಪ್ ನಾನು ಹೇಳಿದಾಗೆ ಹೆಮರಜಿಕ್ ಸ್ಟ್ರೋಕ್ ಅಂತ ಹೇಳ್ತೀನಿ ಅದು ಬೇಸಿಕ್ಲಿ ಮೆದುಳಿನ ರಕ್ತನಾಳಗಳು ವೀಕ್ ಆಗಿ ಅಥವಾ ಬರ್ಸ್ಟ್ ಆಗಿ ಅದರಿಂದ ರಕ್ತ ಲೀಕ್ ಆಗಿ ಬ್ರೈನಿಗೆ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಮರಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸೊ ಅದು ಕಾಮನ್ ಆಗಿ ಈಗ ಸಡನ್ ಆಗಿ ಬಿ ಪಿ ಏರಿದ್ರೆ ಅಥವಾ ಕೆಲವರದು ರಕ್ತನಾಳಗ ಸ್ವಲ್ಪ ಒಂದೊಂದು ಪಾಯಿಂಟ್ ಅಲ್ಲಿ ವೀಕ್ ಆಗುತ್ತೆ ಅದಕ್ಕೆ ನ್ಯೂರಿಸಮ್ ಅಂತ ಹೇಳ್ತೀವಿ ಸೊ ಎನ್ಯೂರಿಸಂ ರಕ್ಚರ್ ಆಗಿ ಆವಾಗ ಬ್ಲಡ್ ಅದಕ್ಕೆ ರಕ್ತಸ್ರಾವ ಅಂತ ಹೇಳ್ತೀವಿ ಸೊ ಅದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಓಕೆ ಇದು ಕೂಡ ಅಂದರೆ ಏಜ್ ಆದವರಿಗೆ ಬರುವಂಥ ಚಾನ್ಸ್ ಹೆಚ್ಚಾಗಿ ಏಜ್ ಆಗಿದವರು ಬಿಪಿ ಮತ್ತೆ ಮತ್ತು ಈ ಬಿ ಕಾಯಿಲೆ ಮತ್ತೆ ಶುಗರ್ ಕಾಯಿಲೆ ಇರೋವರಲ್ಲಿ ಇದೆಲ್ಲ ಸ್ವಲ್ಪ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ರಿಸ್ಕ್ ಅವರಿಗೆ ಸ್ವಲ್ಪ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದೆ ಡಾಕ್ಟರ್ ಈಗ ನೀವು ಹೇಳ್ತಿರಲಿಲ್ಲ ಎರಡು ವಿಧಗಳು ಅಂತ ಇವೆರಡರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥ ಯಾವ ಪರ್ಸೆಂಟೇಜ್ ವೈಸ್ ನೋಡೋಕ್ಕೋದ್ರೆ ಇಶ್ಕಿಮಿಕ್ ಸ್ಟ್ರೋಕ್ ಕಾಣಿಸ್ಕೊಳ್ಳೋದು ಜಾಸ್ತಿ ಓಕೆ ಬಟ್ ಎಮರೇಜಿಕ್ ಸ್ಟ್ರೋಕ್ ನಾವು ದಿನನಿತ್ಯವಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತೇವೆ ಓಕೆ ಹಾಗೆ ಡಾಕ್ಟರ್ ಈ ಸ್ಟೋಕ್ನ ಬಗ್ಗೆ ನಾವು ಇವಾಗ ಯಾಕೆ ತಿಳಿದುಕೊಳ್ಬೇಕು ಇದರ ತಿಳಿದುಕೊಳ್ಳುವಂತಹ ಮಹತ್ವ ಏನಿದೆ ಅದು ವೆರಿ ಗುಡ್ ಕ್ವಶನ್ ಯಾಕಂತ ಹೇಳಿದ್ರೆ ಸ್ಟ್ರೋಕ್ ಒಂದು ಗಂಭೀರವಾದ ಕಾಯಿಲೆ ಇಟ್ಸ್ ಅ ಮೆಡಿಕಲ್ ಎಮರ್ಜೆನ್ಸಿ ಸೊ ಇದು ನಾವು ಆದಷ್ಟು ನಾವು ಈಗ ಬೇಗ ಟ್ರೀಟ್ಮೆಂಟ್ ಮಾಡಿದಷ್ಟು ನಮಗೆ ಅದರದು ಈಗ ಅದರಿಂದ ಆಗುವಂಥದ್ದು ಡ್ಯಾಮೇಜ್ ನಾವು ಕಂಟ್ರೋಲ್ ಮಾಡಬಹುದು ಅದರಿಂದ ಟ್ರೀಟ್ಮೆಂಟ್ ಬರೀ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಸ್ಟ್ರೋಕ್ ಒಂದು ಮರಣಕ್ಕೆ ಮತ್ತು ಅಂಗವಿಕಲತೆಗೆ ಒಂದು ಪ್ರಮುಖ ಕಾರಣ ಓಕೆ ಸೊ ಅದು ಬರೀ ಈಗ ಸ್ಟ್ರೋಕ್ ಆದಮೇಲೆ ಬರೇ ಪೇಶೆಂಟಿಗೆ ಮಾತ್ರ ತೊಂದರೆ ಬರೋದು ಅದು ಪೇಷೆಂಟಿಗೆ ಜೀವಕ್ಕೆ ಮಾತ್ರ ಅಲ್ಲ ಅದರಿಂದ ಆಗೊಂದು ಪ್ಯಾರಾಲಿಸಿಸ್ ಇಂದ ಅವರು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಲೈಫ್ ಲಾಂಗ್ ಅದ್ರ ಬಗ್ಗೆ ಫ್ಯಾಮಿಲಿ ಕೇರ್ ಕೇರ್ ಗಿವರ್ ಸಿಗ್ಸ ಬರ್ಡನ್ ಅಂತ ಒಂದು ಬರುತ್ತೆ ಮತ್ತು ಯಾಕೆ ಅಂತ ಹೇಳಿದ್ರೆ ಈಗ ನಾವು ದಿನನಿತ್ಯ ನಾವು ತುಂಬ ಸ್ಟ್ರೋಕ್ ಪೇಷೆಂಟ್ಸ್ ನೋಡ್ತೇವೆ ಬಟ್ ದಟ್ ಈಸ್ ನಾಟ್ ದ ಆಕ್ಚುಯಲ್ ನಂಬರ್ ಆಫ್ ಸ್ಟ್ರೋಕ್ ಪೇಷಂಟ್ಸ್ ಕೆಲವರು ಸ್ಟ್ರೋಕ್ ಆಗಿ ಸಹ ಆಸ್ಪತ್ರೆಗೆ ಬರೋದಿಲ್ಲ ಬರದೇ ಇರ್ತಾರೆ ಸೊ ಅದಕ್ಕೆ ಸಹ ಕೆಲವು ಕಾರಣ ಇದೆ ಒಂದು ಈಗ ಈಗ ಸ್ಟ್ರೋಕ್ ಕೆಲವು ಒಂದು ಫೈನಾನ್ಷಿಯಲ್ ಕಂಡೀಷನ್ ಸಮ್ಟೈಮ್ಸ್ ಇಲ್ಲ ಅಂತ ಹೇಳಿದ್ರೆ ಕೆಲವು ಮೂಢನಂಬಿಕೆ ಅದು ಇದು ದೇವರು ಕೊಟ್ಟ ಶಾಪ ಇದರಿಂದ ಇನ್ನೂ ಏನಾಗುದಿಲ್ಲ ಅಂತ ಒಂದು ಮೂಢನಂಬಿಕೆ ಇರುತ್ತೆ ಕೆಲವರಲ್ಲಿ ಇನ್ನೊಂದು ಕೆಲವರು ಪೇಷಂಟ್ಸ್ ಬರುವಾಗ ಲೇಟ್ ಆಗಿ ಬರ್ತಾರೆ ಅದಕ್ಕಿಂತ ಮೊದಲು ಈ ಈ ಏನಾದ್ರು ನಾಟಿ ಔಷಧಿ ಮಾಡುವಂಥದ್ದು ಮತ್ತೆ ಏನಾದ್ರು ಆಯಿಲ್ ಮಸಾಜ್ ಅಲ್ಲಿ ಸರಿ ಆಗ್ತದೆ ಆಮೇಲೆ ನೋಡು ಅಲ್ಲಿ ಆಸ್ಪತ್ರೆ ಒಳಗೆ ಜಾಸ್ತಿ ಖರ್ಚಾಗತ್ತೆ ಅಂತ ಒಂದು ಈ ಭಾವನೆ ಕೆಲ ಹೆಚ್ಚಿನ ಜನರಲ್ಲಿ ಇದಿರುತ್ತೆ ಸೊ ಅವರು ಅದೆಲ್ಲ ಆಗಿ ನೆಕ್ಸ್ಟ್ ಲೇಟ್ ಆಗಿ ಬರ್ತಾರೆ ಉಪಯೋಗ ಆಗದಿದ್ದಾಗ ಬಂದಾಗ ಲೇಟ್ ಆಗಿರ್ತದೆ ಆವಾಗ ನಮ್ಗೆ ಜಾಸ್ತಿ ಏನ್ ಮಾಡೋಕ್ಕಾಗ್ರೆ ಅಂದ್ರೆ ರಿಹಾಬಿಲಿಟೇಷನ್ ಅಷ್ಟೇ ಅಂದರೆ ಅದ್ರದ್ದು ಫಿಸಿಯೋಥೆರಪಿಕ್ಸ್ ಮಾತ್ರ ಮಾಧ್ಯಮದಲ್ಲಿ ಮಾತ್ರ ನಾವು ಹೆಲ್ಪ್ ಮಾಡಬಹುದು ಸೊ ಆ ಎಕ್ಯೂಟ್ ಸ್ಟೇಜ್ ಅಲ್ಲಿ ಆ ಪೀರಿಯಡ್ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ಸೊ ಆ ಪೀರಿಯಡ್ ಅಲ್ಲಿ ನಮಗೆ ಮಿಸ್ ಆಗಿ ಹೋಗ್ಬಿಟ್ಟರೆ ನಮಗೆ ಸ್ವಲ್ಪ ಟ್ರೀಟ್ಮೆಂಟ್ ಮುಂದೆ ಹೊರಸೋಕ್ಕೆ ಕೆಲ ಸ್ಟೋಕ್ ಇಂದ ಬರುವ ಕಾಂಪ್ಲಿಕೇಶನ್ ತಡೆ ಹಿಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಡಾಕ್ಟರ್ ಹಾಗೆ ಈ ಸ್ಟ್ರೋಕ್ ಬರಲು ಮುಖ್ಯ ಕಾರಣ ಏನು ರೀಸನ್ ಸೊ ಸ್ಟ್ರೋಕ್ ಈಗ ನಾನು ಹೇಳಿದಾಗ ಒನ್ ಇಸ್ ಏಜ್ ಏಜ್ ಬಗ್ಗೆ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ನಾ ಎವ್ರಿ ಒನ್ ಸ್ಟಾರ್ಟ್ ಅದೇ ಎಲ್ಲರಿಗೂ ಏಜ್ ಆಗ್ತಾ ಇರುತ್ತೆ ಸೊ ಬಟ್ ಇಟ್ಸ್ ಕಾಮನ್ಲಿ ಫೌಂಡ್ ಇನ್ ಎಲ್ಡರ್ಲಿ ಪಾಪ್ಯುಲೇಷನ್ ಅಂತ ನಾವು ಈ ಜಾಸ್ತಿ ಅಂದರೆ ಫಿಫ್ಟಿ ಫೈವ್ ಸಿಕ್ಸ್ಟಿ ಇಯರ್ಸ್ ಆದ ನಂತರ ಸೊ ಅದು ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಇನ್ನೊಂದು ಈಗ ಬಿ ಪಿ ಕಾಯಿಲೆ ಇರೋರಲ್ಲಿ ಶುಗರ್ ಕಾಯಿಲೆ ಇರೋರಲ್ಲಿ ಮತ್ತೆ ನಾನು ಮೊದಲು ಹೇಳಿದಾಗೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಇರೋರಲ್ಲಿ ಮತ್ತು ಈಗ ಈಗ ಈ ಒಬೆಸಿಟಿ ಒಬೆಸಿಟಿ ಬೊಜ್ಜು ಬೊಜ್ಜುಗೆ ತೊಂದರೆ ಸೊ ಅದರಿಂದ ಮತ್ತೆ ನಾವು ಎಲ್ಲರಿಗೂ ಗೊತ್ತಿರುವಂತದ್ದು ಸ್ಮೋಕಿಂಗ್ ಡ್ರಿಂಕ್ಸ್ ಅಭ್ಯಾಸ ಸೊ ಈ ತರ ಇದ್ರ ಈ ಫ್ಯಾಕ್ಟರ್ಸ್ ಕೆಲವರು ಸ್ಟ್ರೋಕ್ ಆಗೋ ಸಾಧ್ಯತೆ ಜಾಸ್ತಿ ಬರುತ್ತೆ ಓಕೆ ಡಾಕ್ಟರ್ ಹಾಗೆ ಈಗ ಯಾರು ಈಗ ಈ ಸ್ಟ್ರೋಕ್ ಅನ್ನೋದು ಅಭಿವೃದ್ಧಿ ಪಡಿಸೋ ಅಪಾಯ ಯಾರಿಗೆ ಜಾಸ್ತಿ ಇರ್ತದೆ ಅನ್ನೋದು ಫ್ಯಾಕ್ಟರ್ಸ್ ಹೇಳಿದ್ರಿ ಅದೇ ರೀತಿ ಯಾರಿಗೆ ಇನ್ನೂ ಕೂಡ ಜಾಸ್ತಿಯಾಗಿ ಬರುವಂಥ ಚಾನ್ಸಸ್ ಉಂಟು ಇದು ಸೊ ಹೆಚ್ಚಾಗಿ ಜಾಸ್ತಿ ಬರೋವಂಥ ಚಾನ್ಸಸ್ ಅದೇ ಮೊದಲು ಹೇಳಿದಾಗೇನೆ ಬಿ ಪಿ ಇರುವವರಿಗೆ ಶುಗರ್ ಇರೋರಿಗೆ ಅನ್ಕಂಟ್ರೋಲ್ಡ್ ಇರುವ ತಕ್ಷಣ ಆಗ್ಬೇಕಂತಿಲ್ಲ ನಾವು ಸರಿಯಾಗಿ ನಿಯಂತ್ರಣವಾಗಿ ರೆಗ್ಯುಲರ್ ಚೆಕಪ್ ಮಾಡಿ ನಮ್ಮದು ಬಿಪಿನ ಮತ್ತು ಶುಗರ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಮತ್ತೆ ನಾವು ಇದಾದ್ರೂ ಆಗ್ಬೇಕಂತ ಇರೋದಿಲ್ಲ ನಾವು ಆಗದಿದ್ದಾಗೆ ನಾವು ನೋಡ್ಕೊಳ್ಬೋದು ಆದ್ರೆ ಆದರೆ ಯಾರಿಗೆ ಕಂಟ್ರೋಲ್ ಇರೋದಿಲ್ಲ ಯಾರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಹೆಲ್ತ್ ಅಲ್ಲಿ ಸೊ ಇವರಲ್ಲಿ ಸ್ವಲ್ಪ ಸ್ಟ್ರೋಕ್ ಆಗುವಂಥದ್ದು ರಿಸ್ಕ್ ಮತ್ತು ಇಷ್ಟೇ ಇದಾದ್ರೂ ಸ್ವಲ್ಪ ಹಾರ್ಟ್ ಇರುವಂತಹ ಪ್ರಾಬ್ಲಮ್ಸ್ ಅಲ್ಲಿ ಸ್ವಲ್ಪ ಓವರ್ ಆಲ್ ರಿಸ್ಕ್ ಸ್ಟ್ರೋಕ್ ಆಗುವಂತ ರಿಸ್ಕ್ ಜಾಸ್ತಿ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುವವರಿಗೂ ಕೂಡ ಸ್ಟ್ರೋಕ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಹೇಳ್ತೀರಾ ಅದೇ ರೀತಿ ಬೇರೆ ಯಾವುದೇ ಕಾಯಿಲೆ ಇದ್ದವರಿಗೆ ಸ್ಟ್ರೋಕ್ ಬರುವಂತ ಚಾನ್ಸಸ್ ಉಂಟ ಅಂತ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆ ಶುಗರ್ ಆಗಿರ್ಬಹುದು ಶುಗರ್ ಇಂದ ಡೆಫಿನೆಟ್ಲಿ ಅನ್ಕಂಟ್ರೋಲ್ ಶುಗರ್ಸ್ ಇಂದ ಆವಾಗ ನಾನು ಹೇಳಿದಾಗ ರಕ್ತ ಕಿರಿಯುವಂತದ್ದು ಪ್ರೊಸೆಸ್ ಅದು ಅದರದ್ದು ಜಾಸ್ತಿ ಆಗುವಂತದ್ದು ಬೇಗನೆ ಆಗುವಂತದ್ದು ಸೊ ಬಿ ಪಿ ಇರೋರಲ್ಲಿ ಅನ್ಕಂಟ್ರೋಲ್ ಬಿ ಪಿ ಮತ್ತೆ ಅಂತ ಈಗ ಎಲ್ಡರ್ಲಿ ಪಾಪ್ಯುಲೇಷನ್ ಅಲ್ಲಿ ಹಾಗೆ ಸೊ ಇವರಲ್ಲಿ ಎಲ್ಲ ಈ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಇದರಲ್ಲಿ ಎಲ್ಲ ಸ್ಟ್ರೋಕ್ ಆಗೋದು ರಿಸ್ಕ್ ಜಾಸ್ತಿ ಇರುತ್ತೆ ಓಕೆ ಇನ್ನು ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಸ್ಟ್ರೋಕ್ ನ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಹಾಗೆ ಒಬ್ರು ಸಾಮಾನ್ಯ ಮನುಷ್ಯರಾದವರು ಅವರು ಅದನ್ನ ಹೇಗೆ ಗುರುತಿಸಬಹುದು ಅಂತ ಇದು ಈಗ ಸ್ಟ್ರೋಕ್ ಬಗ್ಗೆ ತಿಳಿವಿ ತಿಳಿವಿಕೆ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದು ಸೊ ಅದನ್ನು ಗೊತ್ತಿರ್ಸೋದು ಹೇಗೆ ಫಸ್ಟ್ ನಾವು ಒಂದು ಒಂದು ವಿಷಯ ತಿಳ್ಕೊಳ್ಬೇಕು ಸ್ಟ್ರೋಕ್ ಒಂದು ಮಿಂಚಿನಾಗಿ ಬಂದು ಹೋಗೋದು ಬರ ಮಿಂಚಿನಾಗಿ ಬರುತ್ತೆ ಆದರೆ ಹೋಗೋದು ಸರಿ ಡ್ಯಾಮೇಜ್ ಆದಮೇಲೆ ಅದು ಹೋಗೋದಕ್ಕೆ ಅದಕ್ಕೆ ತುಂಬ ಟೈಮ್ ಆಗುತ್ತೆ ಸೊ ಬೇಸಿಕ್ ಅಂತ ನೀವು ಒಂದು ಒಂದು ಗೊತ್ತಿರಬೇಕಂತ ಹೇಳಿದರೆ ಎಡ ಸೈಡ್ ಬ್ರೈನ್ ನಮ್ಮ ಲೆಫ್ಟ್ ರೈಟ್ ಸೈಡ್ ಕೈ ಕಾಲು ಮತ್ತು ಮುಖದ ಕಂಟ್ರೋಲ್ ಮಾಡುತ್ತೆ ಲೆಫ್ಟ್ ಸೈಡ್ ಬ್ರೈನ್ ಇಟ್ಸ್ ಅಪೋಸಿಟ್ ಆಗಿ ರೈಟ್ ಸೈಡ್ ಬ್ರೈನ್ ಹಾಗೇನೇ ಲೆಫ್ಟ್ ಸೈಡ್ ಕೈ ಕಾಲು ಮತ್ತು ಮುಖದ್ದು ಕಂಟ್ರೋಲ್ ಇರಲಿರುತ್ತೆ ಸೊ ಈಗ ಸ್ಟ್ರೋಕ್ ನಾನು ಹೇಳಿದಾಗ ಮಿಂಚಾಗಿ ಬರುತ್ತೆ ಅದು ನಾವು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಾವು ಮೋ ಒಂದು ಬಿ ಫಾಸ್ಟ್ ಅಂತ ಒಂದು ಪದನ ನಾವು ನೆನ್ಪಿಟ್ಕೊಳ್ಬೇಕು ಬಿ ಫಾಸ್ಟ್ ಅಂತ ಅದರಲ್ಲಿ ಬಿ ಸ್ಟ್ಯಾಂಡ್ಸ್ ಫಾರ್ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಅಂದರೆ ಈಗ ನಡೆಯುವಾಗ ಸಡನ್ನಾಗಿ ಒಂದು ವಾಲ್ ಥರ ಫೀಲಿಂಗ್ ಇಂಬ್ಯಾಲೆನ್ಸ್ ಥರ ಫೀಲಿಂಗ್ ಬೀಳುವಾಗ ಆಗುವಂಥದ್ದು ಅಥವಾ ತಲೆಚಕ್ರ ಬರುವುದು ಇದು ಸಡನ್ನಾಗಿ ಬರುವಂಥದ್ದು ಇ ಸ್ಟ್ಯಾಂಡ್ಸ್ ಫಾರ್ ಐ ಐ ಸೈಟ್ ಐ ಸೈಟಲ್ಲಿ ಬ್ಲರಿಂಗ್ ಆಫ್ ವಿಷನ್ ಅಥವಾ ಕಂಪ್ಲೀಟ್ಲಿ ಐ ಇದು ವಿಷನ್ನೇ ಹೋಗಿ ಹೋಗುವಂಥದ್ದು ನೆಕ್ಸ್ಟ್ ಫಾಸ್ಟ್ ಸಾರಿ ಎಫ್ ಫಾಸ್ಟಲ್ಲಿ ಎಫ್ ಅದರಲ್ಲಿ ಫೇಸ್ ಅಂತ ನೆನ್ಪಿಡ್ಕೊಳ್ಬೇಕು ಫೇಸಲ್ಲಿ ಈಗ ನಾವು ಬಾಯಿ ಒಂದು ಕಡೆ ವಾರೆ ಆಗ್ಬೋದು ಒಂದು ಸೈಡಿಗೆ ಡಿವಿಯೇಷನ್ ಅಥವಾ ಬಾಯಿ ಸೊಟ್ಟಾಗ ಕಾಣಿಸ್ಕೊಳ್ಬೋದು ಎ ಆರ್ಮ್ ಆರ್ಮ್ ಅಂತೇಳಿ ಕೈ ಮತ್ತು ಕಾಲಲ್ಲಿ ಕೈ ಎತ್ತಕ್ಕೆ ಕಷ್ಟ ಕಾಲು ಎತ್ತಕ್ಕೆ ಕಷ್ಟ ನಡೆಯೋಕ್ಕೆ ಕಷ್ಟ ಇದು ಡೆವಲಪ್ ಆಗ್ಬೋದು ಎಸ್ ಅಂತೇಳಿದರೆ ಸ್ಪೀಚ್ ಮಾತು ಓಕೆ ಅಥವಾ ಮಾತೇನೆ ಹೋಗ್ಬಿಡ್ಬೋದು ಆ ಮಾತೇ ಇರುವಂಥ ನೆಕ್ಸ್ಟ್ ಕೊನೆಗಾಗಿ ಟಿ ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟೈಮ್ ಅದು ಸಿಮ್ಟಮ್ ಅಲ್ಲ ಬಟ್ ಟೈಮ್ ಈ ಥರ ನೀವು ಯಾವುದೇ ಎಲ್ಲದೂ ಆಗ್ಬೇಕಂತಿಲ್ಲ ಯಾವುದೇ ಒಂದು ನೀವು ಕಂಡು ಬಂದ ತಕ್ಷಣ ನೀವು ಆದಷ್ಟು ಬೇಗ ಆಂಬ್ಯುಲೆನ್ಸ್ನ ಕರೆಸಿ ಅಥವಾ ಬೇಗನೆ ಆ ಒಂದು ಸಿ ಟಿ ಮತ್ತು ಎಮ್ ಆರ್ ಐ ಸೌಲಭ್ಯ ಇರುವಂಥ ಆಸ್ಪತ್ರೆಯಲ್ಲಿ ಆದಷ್ಟು ಬೇಗ ನಾವು ಮೆಡಿಕಲ್ ಅಟೆನ್ಷನ್ಗೆ ಹೋಗಿ ಅದು ಅಲ್ಲಿ ಸೇರಿಕೊಳ್ಬೇಕು ಓಕೆ ಸೊ ಆದಷ್ಟು ಬೇಗ ಬಂದಷ್ಟು ನಮಗೆ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಮತ್ತೆ ಅದರಿಂದ ನಾವು ಆಲ್ಮೋಸ್ಟ್ ಪ್ಯಾರಾಲಿಸಿಸ್ ನಾವು ಅದನ್ನ ಅದರಿಂದ ನಾವು ಪಾರ್ ಆಗೋಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಓಕೆ ಇವಿಷ್ಟು ಮಾಡಬೇಕಾಗ್ತದೆ ಲಕ್ಷಣಗಳು ಈ ರೀತಿಯಲ್ಲಿ ಇರ್ತದೆ ಈಗ ಹೇಳಿದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಸೊ ಆಸ್ಪತ್ರೆಯಲ್ಲಿ ನೀವು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಅವರಿಗೆ ಸೊ ಈಗ ಅದೇ ನಾನು ಹೇಳಿದಾಗೆ ಈ ಥರ ತಕ್ಷಣ ನಾವು ಈ ಲಕ್ಷಣಗಳ ತಕ್ಷಣ ಬಂದು ಆಸ್ಪತ್ರೆ ಬರ್ ಬರ್ ಆದಷ್ಟು ಬೇಗ ಬರಬೇಕು ಬಂದ ತಕ್ಷಣ ನಾವು ಇಮಿಡಿಯೇಟಾಗಿ ಒಂದು ಫಸ್ಟ್ ನಾವು ಹೆಮರಜಿಕ್ ಸ್ಟ್ರೋಕಾ ಇಸ್ಕಿಮಿಕ್ ಸ್ಟ್ರೋಕಾ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಇಮಿಡಿಯೇಟ್ ಒಂದು ಸಿ ಟಿ ಸ್ಕ್ಯಾನ್ ಅಂತ ನಾವು ಮಾಡಿಸ್ತೀವಿ ಸೊ ಮತ್ತು ಬೇರೆ ಎಲ್ಲ ಬೇಸಿಕ್ ಬ್ಲ ಬ್ಲಡ್ ಪ್ರೆಷರ್ ಚೆಕಪ್ ಶುಗರ್ ಅದೆಲ್ಲ ಚೆಕಪ್ ಎಲ್ಲ ಮಾಡ್ತೇವೆ ಅಸೆಸ್ಮೆಂಟ್ ಒಂದು ಮಾಡಿದ ನಂತರ ಬೇಗ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ತೇವೆ ಸೊ ಅದರಲ್ಲಿ ಬ್ಲೀಡಿಂಗ್ ರಿಸ್ಕ್ ಇಲ್ಲ ಬ್ಲೀಡಿಂಗ್ ಆಗಲಿಲ್ಲ ಅಂತ ಹೇಳಿದ ತಕ್ಷಣ ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರ್ತದೆ ಎಲ್ಲ ಸ್ಟ್ರೋಕಿಗೆ ಈ ಥರ ಇದು ಒಂದು ಬಾಯಿಸೋ ಇದೆಲ್ಲ ಯಾವುದೆಲ್ಲ ಸಿಂಪ್ಟಮ್ಸ್ ಇದೆ ಅದು ಶುರುವಾಗಿ ವಿದಿನ್ ಫೋರ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ವಿದಿನ್ ಫೋರ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಾವು ಒಂದು ಈ ಈ ಥರ ಇಷ್ಕಿಮಿಕ್ ಸ್ಟ್ರೋಕ್ ಅಂತ ನಾವು ಕಂಡ ನಂತರ ಒಂದು ಸ್ಪೆಷಲ್ ಇಂಜೆಕ್ಷನ್ ಅದಕ್ಕೆ ನಾವು ಈ ಕ್ಲಾಟ್ ಕರಗಿಸುವಂಥದ್ದು ಇಂಜೆಕ್ಷನ್ಸ್ ಬರುತ್ತೆ ಸೊ ಆ ಕರಗಿಸುವಂಥ ಇಂಜೆಕ್ಷನ್ ಅದ್ಕೆ ಥ್ರಾಂಬುಲೈಸಿಸ್ ಅಂತ ಹೇಳ್ತೀವಿ ಅದು ನಾವು ಇಂಜೆಕ್ಷನ್ ಆಲ್ಟಿಪ್ಲೇಸ್ ಅಥವಾ ಟೆನಿಕ್ಟಪ್ಲೇಸ್ ಅಂತ ಒಂದೆರಡು ಆಪ್ಷನ್ಸ್ ಆಗಿ ಬರುತ್ತೆ ಸೊ ಅದು ಕೊಟ್ಟು ಅದು ನಾವು ಟೈಮಲ್ಲಿ ಕೊಡಬೇಕು ಫೋರ್ ಪಾಯಿಂಟ್ ಫೈವ್ ಅವರ್ಸ್ ನಂತರ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ನಂತರ ಕೊಟ್ಟು ಅದರದ್ದು ಬೆನಿಫಿಟ್ ಅಷ್ಟು ಒಂದು ಕಾಣಿಸ್ಕೊಳ್ಳೋದಿಲ್ಲ ಬೇರೆ ಸ್ಟಡೀಸಲ್ಲಿ ನೋಡಿದಾಗ ಸೊ ಅದಕ್ಕೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಟ್ರೋಕ್ ಟ್ರೀಟ್ಮೆಂಟಲ್ಲಿ ಸೊ ಅದು ಆ ಕೊಟ್ಟ ತಕ್ಷಣ ನಮಗೆ ಅದರಿಂದ ಕೆಲವರು ಹೆಚ್ಚಿನ ಪಕ್ಷ ಪೇಷೆಂಟ್ಸಲ್ಲಿ ನಾವು ನೋಡಿಬಂದರೆ ಇಮಿಡಿಯೇಟ್ ಆಲ್ಮೋಸ್ಟ್ ಪ್ಯಾರಲೆಸ್ ಫುಲ್ ಪ್ಯಾರಲೆಸ್ ಇದ್ದವರು ಆಲ್ಮೋಸ್ಟ್ ಫುಲ್ ರಿಕವರಿ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಸೊ ಅದೊಂದು ಆಪ್ಷನ್ ನಾವು ಇದ್ದದ್ದು ನಾವು ಆದಷ್ಟು ಯೂಸ್ ಮಾಡ್ಕೊಬೇಕಾದ್ರೆ ನಾವು ಟೈಮಿಗೆ ಆಸ್ಪತ್ರೆಗೆ ಬರಬೇಕು ಓಕೆ ಸರಿಯಾದ ಟೈಮಿಗೆ ನಾವು ಆಸ್ಪತ್ರೆಗೆ ಬರಬೇಕು ಅಂತ ಹೇಳ್ತಿದ್ದೀರಾ ಅದೇ ರೀತಿ ಕೋವಿಡ್ನಿಂದ ಏನಾದರೂ ಸ್ಟ್ರೋಕ್ ಅಟ್ಯಾಕ್ ಆಗುತ್ತಾ ಅನ್ನುವಂಥದ್ದು ಹೌದು ಕೋವಿಡ್ ಈಗ ನಾವು ಆಲ್ಮೋಸ್ಟ್ ಈಗ ನಾವು ಆದರೆ ಈಗ ಆಲ್ಮೋಸ್ಟ್ ಈ ಎರಡು ವರ್ಷ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಕೋವಿಡ್ ಅಂತ ನಮಗೆ ಪ್ರೂವ್ ಮಾಡೋಕ್ಕಾಗೋದಿಲ್ಲ ದೇ ಆರ್ ಮೇ ಬಿ ಎಸೋಸಿಯೇಷನ್ಸ್ ಬಟ್ ಈಗ ಹೆಚ್ಚಾಗಿ ನಾವು ಕೋವಿಡ್ ಕೆಲವೊಮ್ಮೆ ಕೆಲವೊಂದು ಪಕ್ಷ ನಾವು ನೋಡಿದ್ದೀವಿ ಕೋವಿಡ್ ಕೆಲವೊಮ್ಮೆ ಸ್ಟ್ರೋಕ್ ಇದ್ದು ಕಾರಣ ಆಗಿ ಎಸೋಸಿಯೇಷನ್ ಆಗಿ ನಾವು ನಾವು ನೋಡ್ತಾ ಇದ್ದೀವಿ ಓಕೆ ಸೊ ಅದನ್ನ ಪ್ರೂವ್ ಮಾಡೋಕ್ಕೆ ಡೆಫಿನೆಟ್ ಆಗಿ ಇದರಿಂದನೇ ಆಗಿದೆ ಅಥವಾ ಅದರದ್ದು ಬೇರೆ ಫ್ಯಾಕ್ಟರ್ಸ್ ಇರ್ತದೆ ಅದೇ ಪೇಷಂಟ್ಸ್ ಅಲ್ಲಿ ಅದರಿಂದ ಆಗಿದೆ ಅಥವಾ ಕೋವಿಡಿಂದನೇ ಆಗಿದೆ ಅಂತ ಹೇಳೋದು ಕಷ್ಟ ಓಕೆ ಅದೇ ರೀತಿ ಈಗ ಜೀವನ ಶೈಲಿಯಿಂದ ಕೂಡ ಒಂದು ಬರ್ತದೆ ಅಂತ ನೀವು ಈಗ ಅಂದರೆ ಮೆನ್ಷನ್ ಮಾಡಿದ್ರೆ ನಾವು ಜೀವನ ಶೈಲಿಯನ್ನು ಯಾವ ರೀತಿಯಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬಹುದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಮತ್ತು ಸ್ಟ್ರೆಸ್ ಅಂತ ನೀವು ಹೇಳಿದ್ದೀರಾ ಹೇಗೆ ನಾವು ರಿಲ್ಯಾಕ್ಸೇಷನ್ ಮಾಡ್ಕೊಳ್ಬಹುದು ಅಂತ ಸೊ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಸಿಂಪಲ್ ಥಿಂಗ್ಸ್ ಒಂದು ನಾವು ನಾವು ಏನು ಡೈಲಿ ಫುಡ್ ಇನ್ಟೇಕ್ ನಾವು ಬ್ಯಾಲೆನ್ಸ್ ಡಯಟ್ ಆಗಿ ಜಾಸ್ತಿ ಹಣ್ಣು ತರಕಾರಿ ಇರುವಂಥದ್ದು ಡಯಟಲ್ಲಿ ನಾವು ಆದಷ್ಟು ಈ ಈ ರೆಡ್ ಮೀಟ್ ಅಂತ ಹೇಳ್ತೀವಿ ಮಟನ್ ಇರುವಂಥದ್ದು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಆಯ್ಲಿ ಫುಡ್ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಮತ್ತು ಈಗ ನಮ್ಮ ಎಲ್ಲ ಕಡೆ ಸುತ್ತಮುತ್ತ ಆ ಕಡೆ ಈ ಕಡೆ ಕಣ್ಣು ಹಾಕಿದ ತಕ್ಷಣ ಎಲ್ಲ ಕಡೆ ಫಾಸ್ಟ್ ಫುಡ್ಗಳು ಸೊ ನಾವು ಇಷ್ಟೇ ಆಗಿದಾದರೂ ಮಾಡ್ರೇಷನ್ ಅಲ್ಲಿ ನಾವು ಇದು ಮಾಡಬೇಕು ಆದಷ್ಟು ಅವಾಯ್ಡ್ ಮಾಡಿದಷ್ಟು ಬೆಟರ್ ಸೊ ಫಾಸ್ಟ್ ಫುಡ್ ಇಸ್ ಈಗ ಎಲ್ಲ ಎಲ್ಲ ಕಡೆ ಕಾಣಿಸ್ಕೊಡೋದು ಸೊ ಅದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತೆ ಮುಖ್ಯವಾಗಿ ಸ್ಮೋಕಿಂಗ್ ಅಭ್ಯಾಸ ಇರೋದು ಡ್ರಿಂಕಿಂಗ್ ಅಭ್ಯಾಸ ಅದನ್ನ ನಾವು ಓಕೆ ಸೊ ಅದೆಲ್ಲ ಇದೆಲ್ಲ ನೀವು ಆದಷ್ಟು ನಾವು ಅವಾಯ್ಡ್ ಮಾಡಿದರೆ ಸ್ಟ್ರೋಕ್ ಬರುವಂಥ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ ಓಕೆ ಅದೇ ರೀತಿ ಈಗ ಮನುಷ್ಯನಿಗೆ ಯಾವುದೇ ಹ್ಯಾಬಿಟ್ ಇಲ್ಲದೆ ಇದ್ದರೂ ಕೂಡ ಸ್ಟ್ರೋಕ್ ಬರುತ್ತಾ ಅಂತ ಅವ್ರು ಹೇಳ್ತಾರೆ ನಂಗೆ ಯಾವ ಹ್ಯಾಬಿಟ್ ಇಲ್ಲ ಡ್ರಿಂಕ್ಸ್ ಮಾಡೋದಿಲ್ಲ ಸ್ಮೋಕ್ ಮಾಡೋದಿಲ್ಲ ನಾ ಆಯಿಲಿ ಫುಡ್ ಆಗಿರ್ಬೋದು ಏನು ತಿನ್ನೋದಿಲ್ಲ ಆದ್ರೂ ಕೂಡ ನಂಗೆ ಸ್ಟ್ರೋಕ್ ಬಂದಿದೆ ಯಾವ ಯಾವ ಕಾರಣಕ್ಕೆ ಬಂದಿದೆ ಅಂತ ಕೇಳ್ತಾರೆ ಆವಾಗ ಕೆಲವೊಮ್ಮೆ ಕೆಲವರಲ್ಲಿ ಅಂತವರಲ್ಲಿ ಕೆಲವರಲ್ಲಿ ಸ್ವಲ್ಪ ಫ್ಯಾಮಿಲಿ ಹಿಸ್ಟ್ರಿ ಇರು ಇದ್ದಿರ್ಬೋದು ಫ್ಯಾಮಿಲಿ ಹಿಸ್ಟರಿ ಬರೇ ಇದಲ್ಲ ಕೆಲವೊಮ್ಮೆ ನನಗೆ ಏನು ಇರೋದಿಲ್ಲ ಅಂತ ಹೇಳ್ತಾರೆ ಆದರೆ ಚೆಕಪ್ ಮಾಡದ್ದೆ ಅವರಿಗೆ ಒಳ್ಳೆ ನಾವು ಫಸ್ಟ್ ಟೈಮ್ ಚೆಕಪ್ ಮಾಡುವಾಗ ಕೆಲವರಲ್ಲಿ ಬಿಪಿ ಇದ್ದಿರ್ಬೋದು ಶುಗರ್ ಆಗಿ ಕಾಣ್ಸ್ಕೊಳ್ಬಹುದು ಬಿಪಿ ಮತ್ತೆ ಶುಗರ್ ನಮಗೆ ಫಸ್ಟಿಗೆ ಗೊತ್ತಾಗೋದಿಲ್ಲ ಅದು ನಾವು ರೂಟೀನ್ ಚೆಕಪ್ ಅಲ್ಲೇ ನಾವು ನಂತರನೇ ಗೊತ್ತಾಗೋದು ಸೊ ನಮ್ಮ ಅಡ್ವೈಸ್ ಬೇಸಿಕ್ಲಿ ಏನಂತ ಹೇಳಿದರೆ ಯೂಶ್ವಲಿ ಆಫ್ಟರ್ ತರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಅಟ್ಲೀಸ್ಟ್ ಒಂದು ಟೂ ಇಯರ್ಸ್ ಅಲ್ಲಿ ಟು ಎವ್ರಿ ಟೂ ಇಯರ್ಸ್ ನಾವು ಒಂದು ರೆಗ್ಯುಲರ್ ಒಂದು ಹೆಲ್ತ್ ಚೆಕ್ಅಪ್ ಮಾಡ್ತಾ ಇರೋದು ಬೆಟ್ರ್ ಮತ್ತೆ ಫಿಫ್ಟಿ ಫೈವ್ ಸಿಕ್ಸ್ಟಿ ಇಯರ್ಸ್ ನಂತರ ಅಟ್ಲೀಸ್ಟ್ ಇಯರ್ಲಿ ಚೆಕಪ್ ಮಾಡಿಸ್ತಾ ಇರೋದು ಬೆಟರ್ ಶುಗರ್ ಇಲ್ದಿದವರು ಬಿ ಪಿ ಇಲ್ದಿದವರು ಯಾವಾಗ ಬರುತ್ತಂತ ಆದಷ್ಟು ನಾವು ಬೇಗ ಕಣ್ಣು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಷ್ಟು ನಮಗೆ ನೆಕ್ಸ್ಟ್ ಮುಂದೆ ಈ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಅಥವಾ ಸ್ಟ್ರೋಕ್ ಆಗಲಿ ಅದನ್ನ ತಡೆ ಹಿಡಿಯೋಕ್ಕೆ ಸ್ವಲ್ಪ ಅವರಿಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಈಗ ಸರ್ ಈಗ ಟ್ರೀಟ್ಮೆಂಟ್ ಆಗುತ್ತೆ ಈಗ ಸ್ಟ್ರೋಕ್ಗೆ ಅದಾದ ನಂತರನೂ ಕೂಡ ಮತ್ತೆ ಪುನಃ ಸ್ಟ್ರೋಕ್ ಬರುವಂತ ಚಾನ್ಸಸ್ ಉಂಟಾ ಮರುಕಳಿಸುತ್ತಾ ಹೌದು ನಾನೀಗ ಫಸ್ಟ್ ಈಗ ಈಗ ಮೆನ್ಷನ್ ಮಾಡಿದ್ದು ಒಂದು ತಡೆ ಹಿಡಿಯಕ್ಕೆ ಅದು ಪ್ರೈಮರಿ ಪ್ರಿವೆನ್ಷನ್ ಅಂತ ಸೊ ಸ್ಟ್ರೋಕ್ ಬರ್ದೇ ಇದ್ದಾಗೆ ನೋಡೋಕ್ಕೆ ಸೊ ಈಗ ನೀವು ಇದು ಸ್ಟ್ರೋಕ್ ಬಂದ ನಂತರ ನೆಕ್ಸ್ಟ್ ಸ್ಟ್ರೋಕ್ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ ಡಬಲ್ ಆಗಿರುತ್ತೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆವಾಗ ನಾವು ಮಾಡ ಏನು ಮಾಡಬೇಕು ನಾವು ಏನು ವೈದ್ಯರ ಏನು ಸಲಹೆ ಕೊಟ್ಟಿದ್ದಾರೆ ಏನು ಮೆಡಿಸಿನ್ಸ್ಗಳ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ತೊಗೊಳು ರೆಗ್ಯುಲರಾಗಿ ತೊಗೊಳ್ಬೇಕು ಹೆಚ್ಚಾಗಿ ಸ್ಟ್ರೋಕ್ ಆದಂಥ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ನಾವು ರಕ್ತ ತೆಳು ಮಾಡುವಂಥದ್ದು ಮೆಡಿಸಿನ್ಸ್ ಕೊಡ್ತೀವಿ ಆ್ಯಂಟಿ ಪ್ಲೇಟ್ಲೆಟ್ಸ್ ಅಂತ ಸೊ ಮತ್ತು ಮತ್ತೆ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಮೆಡಿಸಿನ್ಸು ಅದನ್ನು ನಾವು ರೆಗ್ಯುಲರ್ ಆಗಿ ನಾವು ಅಪ್ ಮಾಡಿ ಡಾಕ್ಟರ್ಸ್ ನ್ಯೂರಾಲಜಿಸ್ಟ್ ಈಗ ಸ್ಟ್ರೋಕ್ ಆದರೆ ನ್ಯೂರಾಲಜಿಸ್ಟ್ ಹತ್ರ ಬಂದು ಆಗಿ ಹೇಗೆ ತೊಗೋಬೇಕು ಅವರ ಅಡ್ವೈಸ್ ಕರೆಕ್ಟಾಗಿ ನೀವು ಫಾಲೋ ಮಾಡಿ ಮೆಡಿಸಿನ್ ಮಿಸ್ ಮಾಡದೇ ತೊಗೊಳುವಂಥದ್ದು ಮತ್ತು ನಾವು ರೆಗ್ಯುಲರಾಗಿ ಬಿ ಪಿ ಬರೀ ಇದಲ್ಲ ರಕ್ತ ತಿಳುವ ಮಾಡ್ತಾ ಬಿ ಪಿದವ್ರು ಬಿ ಪಿ ಚೆಕಪ್ ಮಾಡಿಸ್ಕೊಳ್ಳೋದು ಒಂದು ಸಾರಿ ಬಿ ಪಿ ಮಾತ್ರೆ ತೊಗೊಂಡ್ರು ಅಥವಾ ಶುಗರ್ ಮಾತ್ರೆ ಒಂದು ರೀತಿ ತಕೊಂಡ್ರೆ ಬಿ ಪಿ ಸರಿ ಕಂಪ್ಲೀಟ್ಲಿ ಅದೇ ಲೆವೆಲಲ್ಲಿ ಇರುತ್ತೆ ಅಂತಲ್ಲ ಸೊ ಮೇಲೆ ಕಳೆಗೆ ಆಗುವಂಥ ವ್ಯತ್ಯಾಸ ಬರ್ತಾರೆ ಅದಕ್ಕೆ ವಿ ಆಲ್ವೇಸ್ ಅಡ್ವೈಸ್ ಒಂದ್ಸರಿ ರೆಗ್ಯುಲರ್ ಆಗಿ ಅಪ್ ಮಾಡ್ತಾ ಇರಬೇಕು ಸೊ ಬಿ ಪಿ ಮೆಡಿಸಿನ್ಸ್ ಹೆಚ್ಚು ಕಡಿಮೆ ಮಾಡ್ತಾ ಇರಬೇಕಾಗಬಹುದು ಸೊ ಇದು ಬರ್ತದೆ ಸೊ ನೆಕ್ಸ್ಟು ಈಗ ಈಗ ನಾವು ಸ್ಟ್ರೋಕ್ ಆದಮೇಲೆ ನಾವು ಯಾವತ್ತು ಯಾವುದೋ ಪೇಷಂಟ್ ಸ್ಟ್ರೋಕಲ್ಲಿ ಡಯಾಗ್ನೋಸಿಸ್ ಆಗಿ ನಾವು ಅಡ್ಮಿಟ್ ಮಾಡ್ತೇವೆ ಸೊ ಅದರಲ್ಲಿ ನಾವು ಯಾವುದೇ ಕಾರಣದಿಂದ ಆ ಇಂಡಿವಿಜುವಲ್ ಲೆವೆಲಲ್ಲಿ ಇದನ್ನ ಜನರಲ್ ಆಗಿ ಹೇಳಿದ್ದೀನಿ ಇಂಡಿವಿಜುವಲ್ ಲೆವೆಲಲ್ಲಿ ನಾವು ಈ ಪೇಷೆಂಟಿಗೆ ಯಾವ್ದು ಕಾರಣದಿಂದ ಸ್ಟ್ರೋಕ್ ಆಗಿದೆ ಅಂತ ನಾವು ಇನಿಷಿಯಲ್ ಅಸೆಸ್ಮೆಂಟ್ ಮಾಡ್ತೇವೆ ಸೊ ಆ ಅಸೆಸ್ಮೆಂಟ್ ಪ್ರಕಾರ ಮೂಲ ಕಾರಣ ಕಂಡು ಹಿಡಿದ ಮೇಲೆ ಆ ಮೂಲ ಕಾರಣ ಲೆಕ್ಕದಲ್ಲಿ ನಾವು ನ ಅಡ್ವೈಸ್ ಮಾಡ್ತೇವೆ ಕೆಲವು ಕಾರಣದಲ್ಲಿ ನಮಗೆ ಈ ಕೆರೋಟಿ ಸ್ಟೀನೋಸಿಸ್ ಅಂತ ಕಾಣಿಸ್ಕೊಳ್ಬೋದು ಅದು ನಾನು ಹೇಳಿದಾಗೆ ಎತ್ತಿರಕ್ಕೆ ರಕ್ತನಾಳ ಕಿರಿದು ಕಿರಿದಾದಾಗ ಬರುವುದು ತೊಂದರೆ ಸೊ ಒಂದಿಷ್ಟು ಪರ್ಸಂಟೇಜ್ ಸ್ಟೀನೋಸಿಸ್ ಅಂತ ಕಾಣಿಸ್ಕೊಂಡ್ರೆ ನೆಕ್ಸ್ಟ್ ಸ್ಟ್ರೋಕ್ ಆಗಿದಾಗೆ ನೋಡ್ಕೊಳ್ಳೋಕೆ ನಮ್ಮಲ್ಲಿ ಎರಡು ರೀತಿ ಇದು ಇದು ಸರ್ಜಿಕಲ್ ಇಂಟರ್ವೆನ್ಷನ್ಸ್ನ ಮಾಡಬಹುದು ಒಂದು ಸ್ಟೆಂಟ್ ಹಾಕೋದು ಸೊ ಅದೇ ನಾವು ಇನಿಷಿಯಲ್ ಪೇಶೆಂಟ್ ಅಡ್ಮಿಷನ್ ಅಂತ ಯಾವ ಕಾರಣ ಮೂಲ ಕಾರಣ ಹುಡುಕಿ ಈ ರಕ್ತನಾಳ ಬ್ಲಾಕಿಂದ ಬಂದಿದ್ದ ಹಾರ್ಟ್ ಮೂಲಕದಿಂದ ಈ ಕ್ಲಾಟ್ ಬಂದಿದ್ದ ಅದರದ್ದು ಎಸ್ಮೆನ್ಸ್ ಎಸೆಸ್ಮೆಂಟ್ ಮಾಡಿ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಆಪ್ಷನ್ಸ್ ನಾವು ವೇರಿ ಮಾಡಬೇಕು ಇಂಡಿವಿಜುವಲಿಸ್ಟಿಕ್ ನಾವು ಅಪ್ರೋಚ್ ಮಾಡಬೇಕು ಸೊ ಈಗ ಹೆಚ್ಚಾಗಿ ಈ ಎತ್ತಿರಸ್ಲೋರಿಸ್ಬೋದು ನಾನು ರಕ್ತ ಕಿರಿದ ಈ ರಕ್ತನಳ ಕಿರಿದಾದಾಗ ಬರುವಂಥದ್ದು ಸ್ಟೀನೋಸಿಸ್ ಅಂತ ಹೇಳ್ತೀವಿ ಸೊ ಅದು ಅದರಿಂದ ಆಗ ಒಂದು ಇಷ್ಟು ಪರ್ಸೆಂಟೇಜ್ ಬ್ಲಾಕ್ ಅಂತ ನಮ್ಮ ಕಾಣಿಸ್ಕೊಂಡ್ರೆ ಸೊ ಇಫ್ ಇಟ್ ಈಸ್ ಸಿಗ್ನಿಫಿಕೆಂಟ್ ಸೊ ಅವರಿಗೆ ನಾವು ಈ ಸ್ಟೆಂಟಿಂಗ್ ಅದು ಇಮಿಡಿಯೆಟ್ ಪ್ರೊಸೀಜರ್ ಅಲ್ಲ ಈಗ ನೆಕ್ಸ್ಟ್ ಪ್ಲ್ಯಾನ್ ಮಾಡು ನೆಕ್ಸ್ಟ್ ಮುಂದೆ ಸ್ಟ್ರೋಕ್ ಆಗಿದ್ದ ಹಾಗೆ ಹೇಗೆ ಅವಾಯ್ಡ್ ಮಾಡ್ಬೋದು ಸೊ ಅದು ಆ ಪ್ಲ್ಯಾನಿಂಗ್ ಬೇಸಿಸ್ ಪ್ರಕಾರ ನಾವು ಕೆರೋಟಿಡ್ ಸ್ಟೆಂಟಿಂಗ್ ಅಂತ ಒಂದು ಆಪ್ಷನ್ ಪೇಶೆಂಟ್ಸ್ ಅವರಿಗೆ ಕೊಡ್ತೀವಿ ಸೊ ಅದು ಬೇಸಿಕ್ಲಿ ಈಗ ಈ ನಮ್ಮ ಕಾಲಲ್ಲಿ ಮೇನ್ ರಕ್ತನಾಳ ಅಲ್ಲಿ ಒಂದು ಕೆಥೆಟರ್ ಪಾಸ್ ಮಾಡಿ ಸೊ ಅದರಿಂದ ಸ್ಟೆಂಟ್ ಒಂದು ಫಿಕ್ಸ್ ಮಾಡಿ ಇದು ಮಾಡುವಂಥದ್ದು ಇದು ನಾವು ಮಾಡೋದು ಸ್ಟ್ರೋಕ್ ಆಗಿ ಆ ಕಾಲಾವಕಾಶ ಅವಕಾಶ ಮೇಲೆ ಕಂಡು ಬಂದ ಕಂಡು ರಕ್ತನಾಳ ಬ್ಲಾಕಲ್ಲಿ ಸೊ ನಾನು ಮೊದಲು ಹೇಳಿದಾಗೆ ಒಂದು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಪಿರಿಯಡಲ್ಲಿ ಆದ ಮೇಲೆ ಇನ್ನೊಂದು ಒಂದು ಆಪ್ಷನ್ ಇರುತ್ತೆ ಇನ್ನು ಕೂಡ ಒಂದು ಆಪ್ಷನ್ ಇರುತ್ತೆ ಅದು ಸಿಕ್ಸ್ಟೀನ್ ಟು ಟ್ವೆಂಟಿ ಫೋರ್ ಅವರ್ಸ್ ತನಕ ನಾವು ಅದು ಅಂದ್ರೆ ಇನಿಷಿಯಲ್ ಅಸೆಸ್ಮೆಂಟ್ ಮಾಡಿ ಆದ್ಮೇಲೆ ಆ ಇಂಜೆಕ್ಷನ್ ಒಂದು ಕೆಲವರಿಗೆ ಇಂಜೆಕ್ಷನ್ ಕೊಟ್ಟ ಸಿಗೂ ಸ್ಪೆಷಲ್ ಇಂಜೆಕ್ಷನ್ ಅಂತ ಹೇಳಿದೆ ಅಲ್ವಾ ಅದು ಆ ಥ್ರಾಂಬಲಿಸಿಸ್ ಮಾಡಿದ ಪೇಷೆಂಟ್ಸ್ ಅಲ್ಲೂ ಅಥವಾ ಈ ಫೋರ್ ಅಂಡ್ ಹಾಫ್ ಅವರ್ಸ್ ಆದ ನಂತರ ಪೇಷೆಂಟ್ಸಿಗೆ ಆಂಜೋಗ್ರಾಮ್ ಸ್ಟಡೀಸ್ ಅಂತ ಮಾಡುತ್ತೆ ಸೊ ಆ ಆಂಜೋಗ್ರಾಮ್ ಸ್ಟಡೀಸ್ ಅಲ್ಲಿ ಏನಾದರೂ ಮೇನ್ ರಕ್ತನಾಗಳಲ್ಲಿ ಬ್ಲಾಕ್ ಅಂತ ಕಾಣಿಸ್ಕೊಂಡ್ರೆ ಕ್ಲಾಟ್ ಅಥವಾ ಬ್ಲಾಕ್ ಕಾಣಿಸ್ಕೊಂಡ್ರೆ ಅದಕ್ಕೆ ಅದನ್ನ ತೆಗೆಯೋಕ್ಕೆ ಒಂದು ತ್ರಾಂಬೆಕ್ಟಮಿ ಅಂತ ಒಂದು ಪ್ರೊಸೀಜರ್ ಬರುತ್ತೆ ಅದು ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಅಂತ ಅದರಲ್ಲೂ ಹಾಗೆ ಮೇನ್ ನಮ್ಮ ಕಾಲಿನ ಮೇನ್ ಮೇನ್ ರಕ್ತನಾಳಗಳಲ್ಲಿ ಫಿಮೊರೊಲಾಟ್ರಿ ಅಂತ ಹೇಳ್ತೀವಿ ಸೊ ಅದರಲ್ಲಿ ಕ್ಯಾಥಿಟರ್ ಪ್ರಾಸ್ ಮಾಡಿ ಮೆದುಳಿನ ರಕ್ತನಾಳಕ್ಕೆ ಹೋಗಿ ಅಲ್ಲಿಂದ ಒಂದೇ ಕ್ಲಾಟ್ ತೆಗೆಯೋದು ಮತ್ತು ಅಲ್ಲೇ ಇಮಿಡಿಯೆಟ್ಲಿ ಸ್ಟೆಂಟು ಹಾಕುವಂಥದ್ದು ಪ್ರೊಸೀಜರ್ ಸೊ ಅದು ಅಪ್ ಟು ಸಿಕ್ಸ್ಟೀನ್ ಟು ಟ್ವೆಂಟಿ ಫೋರ್ ಅವರ್ಸ್ ಓಕೆ ಸೊ ಈ ಕಾಲಾವಕಾಶದಲ್ಲಿ ನಾವು ಮಾಡುವಂಥದ್ದು ಅದೂ ಒಂದು ಆಪ್ಷನ್ ಇರುತ್ತೆ ಸೊ ಆ ಕಾಲಾವಕಾಶ ಅಲ್ಲಿ ಇದೊಂದು ಆಪ್ಷನ್ನು ಮತ್ತು ಇನ್ನೊಂದು ಈ ಸ್ಟೆಂಟಿಂಗ್ ನಾನು ಹೇಳ್ತಾ ಇರೋದು ಒಂದ್ಸರಿ ಆ ಪಿರಿಯಡ್ ಆದಮೇಲೆ ನೆಕ್ಸ್ಟ್ ಫ್ಯೂಚರ್ ಸ್ಟ್ರೋಕಿಗೆ ಪ್ರಿವೆಂಟ್ ಮಾಡೋದಕ್ಕೆ ಇದೊಂದು ಇನ್ನೊಂದು ವಿಧಾನ ಅಂದ್ರೆ ನೆಕ್ಸ್ಟ್ ಕೆರೋಟ ಇದು ಇದು ಬರೀ ರಿಸ್ಕ್ ನೆಕ್ಸ್ಟ್ ಆಗಿಲ್ಲ ಅದರಿಂದ ಆಗಿದಲ್ಲ ಬಟ್ ಮುಂದೆ ರಿಸ್ಕ್ ಆಗಿರ ಆಗಬಹುದು ಈ ಪೇಷಂಟಿಗೆ ಹೇಳಿ ಒಂದು ಸ್ಟೆಂಟಿಂಗ್ ಅಂತೇಳಿ ಅಲಾಂಗ್ ವಿತ್ ರಕ್ತ ತಿಳು ಮಾಡುವಂಥದ್ದು ಮೆಡಿಸಿನ್ಸ್ ಪ್ಲೇಟ್ಲೆಟ್ಸ್ ಸೊ ಇದು ಒಂದು ಈ ರೀತಿ ಟ್ರೀಟ್ಮೆಂಟ್ ಆಪ್ಷನ್ ನೆಕ್ಸ್ಟ್ ಮುಂದೆ ಹಾಗೆ ನೋಡ್ಕೊಳ್ಳೋಕ್ಕೆ ಮತ್ತು ಈಗ ಎಲ್ಲ ಪೇಷೆಂಟ್ಸಿಗೆ ಒಂದ್ಸರಿ ಸ್ಟ್ರೋಕ್ ಆಯಿತು ಅವರಿಗೆ ನಾವು ರೆಗ್ಯುಲರ್ ಫಾಲೋ ಅಪ್ ಬರಬೇಕು ಅವರಲ್ಲಿ ನಾವು ಬೇರೆ ಕಾರಣಗಳು ಕಣ್ಣು ಹಿಡಿಬೋದು ಮೊದಲು ಬಿ ಪಿ ಇಲ್ಲದವ್ರು ಬಿ ಪಿ ಅಂತ ಕಣ್ಣು ಹಿಡಿಬೋದು ಇಲ್ಲದ್ರೆ ಶುಗರ್ ಇಲ್ಲದ ಪೇಷ ನಮಗೆ ಶುಗರ್ ಇಲ್ಲ ಅಂತ ಅಂದ್ಕೊಂಡಿರೋ ಪೇಷೆಂಟ್ಸಲ್ಲಿ ನಾವು ಟೆಸ್ಟ್ ಮಾಡಿದಾಗ ಶುಗರ್ ಕಾಣಿಸ್ಕೊಡ್ಬೋದು ಸೊ ಅಂಥ ಪೇಷೆಂಟ್ಸಿಗೆ ಶುಗರ್ ಟ್ರೀಟ್ಮೆಂಟ್ ನಡಿಬೇಕು ಬಿ ಪಿ ಸಂಬಂಧಪಟ್ಟದ ಟ್ರೀಟ್ಮೆಂಟ್ ನಡಿಬೇಕು ಸೊ ಅವರು ರೆಗ್ಯುಲರ್ ಆಗಿ ಫಾಲೋಅಪ್ಗೆ ಬಂದು ಮೆಡಿಕೇಶನ್ಸ್ನ ನಾವು ಕರೆಕ್ಟ್ ಡೋಸೇಜಲ್ಲಿ ಇಟ್ಟು ನಾವು ಅದಕ್ಕೆ ಟ್ರೀಟ್ಮೆಂಟ್ನ ಮುಂದುವರಿಸಿ ಅದು ಮುಂದಿನ ರಿಸ್ಕ್ ಸ್ಟ್ರೋಕ್ ಆಗೋ ರಿಸ್ಕ್ ತಡೆ ಹಿಡಿಯೋಕೋಸ್ಕರ ಮತ್ತೆ ಇನ್ನೊಂದು ಆಪ್ಷನ್ಸ್ ಅದೇ ಡಯಟ್ ವೈಸ್ ಮತ್ತು ನಾವು ಇಷ್ಟೇ ಫಾರ್ಮಲ್ಲಿ ನಮಗೆ ಈ ಅಭ್ಯಾಸಗಳು ಇದ್ದದ್ದು ಈಗ ಧೂಮ್ರಪಾನ ಡ್ರಿಂಕ್ಸ್ ಮಾಡುವಂಥ ಅಭ್ಯಾಸ ಇರೋ ಇರುವರಲ್ಲಿ ಅದನ್ನು ಸ್ಟ ಸ್ಟಾಪ್ ಮಾಡಿ ಸೊ ಅದೆಲ್ಲ ನಾವು ಜನರಲ್ ಅಡ್ವೈಸ್ ಆಗಿ ಕೊಡ್ತೇವೆ ಮತ್ತು ಈಗ ಕೆಲವರಿಗೆ ಎಷ್ಟು ಈಗ ಕಾಲಾವಕಾಶ ಅಂದರೆ ಅಪ್ ಟು ಸಿ ಟ್ವೆಂಟಿ ಫೋರ್ ಅವರ್ ಅದಾದಮೇಲೆ ಕೆಲವರು ಪೇಷಂಟ್ಸ್ ಬಂದವರು ಅದಾದ ನಂತರ ಬಂದಾಗ ಮತ್ತೆ ಆಪ್ಷನ್ ಉಂಟಾ ಹೌದು ಆಗ ಆಪ್ಷನ್ ಅಂತ ಹೇಳಿದ್ರೆ ಈಗ ಅದು ಆ ಕಾಲಾವಕಾಶದಲ್ಲಿ ಹೆಚ್ಚಾಗಿ ಸಿಗ್ನಿಫಿಕೆಂಟ್ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಸೊ ಆ ಚಿಕ್ಕದಾಗಿ ನೆಕ್ಸ್ಟು ಅದು ಅವರಿಗೆ ಒಂದು ಪ್ಯಾರಾಲಿಸಿಸ್ ಡೆವಲಪ್ ಆಗಿರುತ್ತೆ ಸೊ ಆ ಪ್ಯಾರಾಲಿಸಿಸ್ ಮೆಡಿಸಿನ್ ಮೂಲಕದಲ್ಲಿ ಇಮಿಡಿಯೇಟ್ ರಿಕವರಿ ಮಾಡ್ಸೋಕ್ಕಾಗೋದಿಲ್ಲ ಆ ಕಾಲಾವಕಾಶ ಆದಮೇಲೆ ಸೊ ದಟ್ಸ್ ವೈ ಈಗ ನಾವು ಹೇಳ್ತಿರೋದು ಟೈಮ್ ಫ್ಯಾಕ್ಟ್ರೀಸ್ ವೆರಿ ಇಂಪಾರ್ಟೆಂಟ್ ಅಂತ ಸೊ ಆ ಒಂದು ಬೇರೆ ಬ್ರೈನ್ ಡ್ಯಾಮೇಜ್ ಆದಮೇಲೆ ಅದರ ರಿಕವರಿ ಫೇಸ್ ಅಥವಾ ರಿಕವರಿ ಆಗೋದು ಚಾನ್ಸಸ್ ಮೆಡಿಸಿನ್ಸಲ್ಲಿ ಮಾಡೋಕ್ಕಾಗೋದಿಲ್ಲ ಅದು ತಾನಾಗೆ ಈಗ ಹೀಲಿಂಗ್ ಹೀಲಿಂಗ್ ಆಗಬೇಕು ಈಗ ನಮ್ಮ ಸ್ಕಿನ್ನಿಗೆ ಹಾಗೆ ಗಾಯ ಆದಾಗ ಅದು ಆ ತಾನಾಗಿಯೇ ಹೀಲಾಗಿ ಒಂದು ಮಾರ್ಕ್ ಉಳಿಬೋದು ಅದೇ ಥರ ಬ್ರೈನಲ್ಲಿ ಮಾರ್ಕ್ ಉಳಿಯುತ್ತೆ ಒಂದು ಸಿಂಪಲೈಸ್ ಕಾರ್ ಅಂತ ಹೇಳ್ತೀವಿ ಉಳಿಯುತ್ತೆ ಅದರಿಂದ ನೆಕ್ಸ್ಟ್ ಪ್ಯಾರಾಲಿಸಿಸು ಉಳ್ಕೊಳ್ಬೋದು ಆ ಪ್ಯಾರಾಲಿಸಿಸ್ ರಿಕವರಿಗೆ ನೆಕ್ಸ್ಟ್ ಫೇಸ್ ಇರೋದು ರಿಹ್ಯಾಬಿಲಿಟೇಷನ್ ಫೇಸ್ ಅಂತ ಪ್ಯಾರಾಲಿಸಿಸ್ ಬರೀ ಕೈ ಕಾಲದಲ್ಲ ಮಾತು ಮಾತು ಬರೆದಿರೋದು ಅದಕ್ಕೂ ಪ್ಯಾರಾಲಿಸಿಸ್ ಒಂದು ಮಾತಿದ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ ಸೊ ಅದಕ್ಕೆ ನಮ್ಮದು ಬೇರೆ ಟೀಮ್ ಫಿಸಿಯೋಥೆರಪಿ ಟೀಮ್ ಇರ್ತಾರೆ ಸ್ಪೀಚ್ ಥೆರಪಿ ಅಂತ ಟೀಮ್ ಇರ್ತಾರೆ ದೇ ಆಲ್ಸೋ ಫಾರ್ಮ್ ಈಗ ಸ್ಟ್ರೋಕಿಗೆ ನಾವು ನೆಕ್ಸ್ಟ್ ಮುಂದೆ ಮ್ಯಾನೇ ದೇ ಆಲ್ಸೋ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಟ್ರೀಟ್ಮೆಂಟ್ ಸೊ ಅವರು ಈ ಫಿಸಿಯೋಥೆರಪಿಯಲ್ಲಿ ಡಿಫ್ರೆಂಟ್ ಎಕ್ಸಸೈಸು ವ್ಯಾಯಾಮಗಳು ಅವರು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಸ್ಪತ್ರೆಯಲ್ಲಿ ಇರುವಾಗಲೇ ಇರುವಾಗಲೇ ಸೊ ಅದು ನಾವು ಓರಿಯಂಟೇಷನ್ ಕೊಡ್ತೇವೆ ಯಾರಿಗೆ ನಮ್ಮ ಅವರ ಕ್ಯಾರ್ಗಿವರ್ಸಿಗೆ ಈ ರೀತಿಯಾಗಿ ಮಾಡಬೇಕು ಮಾತು ಮಾತು ಬರೋದಕ್ಕೆ ಏನೆಲ್ಲ ಮಾಡಬಹುದು ಇಂಥ ಟ್ರೈನಿಂಗ್ ಅವರಿಗೆ ಆ ನಾವು ಶುರು ಮಾಡ್ತೀವಿ ಸೊ ಮುಂದೆ ಅವರಿಗೆ ನೆಕ್ಸ್ಟ್ ಮನೆಯಲ್ಲಿ ಅದನ್ನ ನಾವು ಅವರು ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಆ ಫಸ್ಟ್ ಒನ್ ಟು ಟೂ ಮಂತ್ಸ್ ಆ ಫಿಸಿಯೋಥೆರಪಿನ ನಡೆಸೋದು ವೆರಿ ಇಂಪಾರ್ಟೆಂಟ್ ನಾವು ಇದು ಇದು ಮಾಡಿ ಮನೆಗೆ ಹೋಗಿ ಮತ್ತೆ ಪುನಃ ನಾನು ಹೇಳಿದ ಕೆಲವೊಂದು ಮೂಢನಂಬಿಕೆ ಇದು ಆಯಿಲ್ ಮಸಾಜ್ ಮಾಡಿದರೆ ಸರಿ ಆಗುತ್ತೆ ಬರೇ ಅದು ಮಾಡಿದರೆ ಆಗೋದಿಲ್ಲ ಅದ್ರ ಜೊತೆ ನೀವು ಬೇಕಿದ್ರೆ ಈ ಫಿಸಿಯೋಥೆರಪಿ ಈ ಎಕ್ಸಸೈಸ್ ವ್ಯಾಯಾಮಗಳು ಮಾಡಿಸೋದು ವೆರಿ ಇಂಪಾರ್ಟೆಂಟ್ ನಮಗೆ ಸ್ಟ್ರೆಂತ್ ಇಷ್ಟು ಮಟ್ಟಿಗೆ ಬರುತ್ತೆ ಅಂತ ಮುಂದೆ ನೋಡೋದಕ್ಕೆ ಮತ್ತೆ ಕಾಲದಲ್ಲಿ ಇಷ್ಟು ಒಂದು ಲೆವೆಲ್ ತನಕ ಇಂಪ್ರೂವ್ಮೆಂಟ್ ಬರ ಬರಬಹುದು ಸೊ ಕಂಪ್ಲೀಟ್ಲಿ ರಿಕವರಿ ಆಗ್ಲಿಕ್ಕಿಲ್ಲ ಬಟ್ ಆದಷ್ಟು ನಾವು ಲೆವೆಲ್ನ ಅಚೀವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಫಸ್ಟ್ ಟು ಮಂತ್ ವೆರಿ ಕ್ರೂಶಿಯಲ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸೊ ಅದರಲ್ಲೇ ಮುಂದೆ ನಮಗೆ ಏನಾದ್ರೂ ರಿಕವರಿ ಚಾನ್ಸಸ್ ಇರೋದು ನೆಕ್ಸ್ಟ್ ಮುಂದೆ ಇರೋದು ಫಿಸಿಯೋಥೆರಪಿ ಓಕೆ ಅಂದರೆ ಎಷ್ಟು ಸಮಯಗಳ ಕಾಲ ಅಂದ್ರೆ ಸ್ಟ್ರೋಕ್ ಆದಮೇಲೆ ಈವನ್ ವಿತ್ ಟ್ರೀಟ್ಮೆಂಟ್ ಸ್ವಲ್ಪ ಒಂದು ಒಂದು ವಾರ ಅಥವಾ ಎರಡು ವಾರ ತನಕ ಸ್ಟ್ರೋಕ್ ಇರೋದಕ್ಕಿಂತ ಜಾಸ್ತಿ ಆಗೋದು ರಿಸ್ಕ್ ಇರುತ್ತೆ ಸೊ ಅದಕ್ಕೆ ನಾವು ಮೇನ್ಲಿ ಮತ್ತು ಯಾವ ಕಾರಣದಿಂದ ಸ್ಟ್ರೋಕ್ ಆಗಿದೆ ಅಂತ ಕಣ್ಣಿಹಿಡಿಯೋಕ್ಕೆ ನಾವು ಅಡ್ಮಿಷನ್ ಮಾಡೋದು ಓಕೆ ಸೊ ಈ ಎರಡು ವಾರ ಕಾಲದಲ್ಲಿ ಟ್ರೀಟ್ಮೆಂಟಲ್ಲಿ ಇರುವಾಗ ಸಹ ಕೆಲವರಲ್ಲಿ ಒಂದು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೇಶೆಂಟ್ಸ್ ಕೆಲವೊಮ್ಮೆ ಸ್ಟ್ರೋಕ್ ಜಾಸ್ತಿನೂ ಆಗಬಹುದು ಬಟ್ ನಾವು ಕೊಡದೇ ಹೋದರೆ ಆ ರಿಸ್ಕ್ ಇಷ್ಟೊಂದು ಜಾಸ್ತಿ ಸೊ ಆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಈಗ ಲೇಟ್ ಆದ್ರೂ ಅದು ಇರೋದಕ್ಕಿಂತ ಸ್ಟ್ರೋಕ್ ಜಾಸ್ತಿ ಆಗದಿದ್ದಾಗ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ಆ ಕಾಲಾವಕಾಶದಲ್ಲಿ ನಾವು ಈಗ ಸರಿಯಾಗಿ ಟ್ರೀಟ್ಮೆಂಟ್ನ ಮನಿಟರ್ ಮಾಡ್ತಾ ಇರ್ತೀವಿ ಅದನ್ನ ಹೇಗೆ ಇದಾಗಿದೆ ನೆಕ್ಸ್ಟ್ ಮುಂದೆ ಏನದು ಜಾಸ್ತಿ ಆಗುತ್ತಾ ಅದನ್ನ ಮೋನಿಟರ್ ಮಾಡಬೇಕು ಮಾಡಬೇಕಾಗತ್ತೆ ಹಾಗೆ ಆಫ್ಟರ್ ಡಿಸ್ಚಾರ್ಜ್ ಅವ್ರು ಮನೆಗೆ ಹೋಗ್ತಾರೆ ಪೇಷಂಟ್ ಅಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಆರೈಕೆಯನ್ನು ಮಾಡಬೇಕಾಗ್ತದೆ ಅದೇ ಅದೇ ನಾವು ಈಗ ಒಂದು ಹೈ ರಿಸ್ಕ್ ಪೀರಿಯಡ್ ಆದ ನಂತರ ನಾವು ಯೂಶಲಿ ಫಸ್ಟ್ ಮೇ ಬಿ ಸಮ್ ಪೇಷಂಟ್ಸ್ಗೆ ನಾವು ಐ ಸಿ ಎಲ್ ಇನಿಷಿಯಲ್ ಫಸ್ಟ್ ಅಕ್ಯೂಟ್ ಕೇರ್ ಕೊಡ್ತೇವೆ ಅದಾದ್ಮೇಲೆ ನಾವು ಮಾನಿಟರ್ ಮಾಡ್ತ ಬಿ ಪಿ ಶುಗರ್ ಅಂತದೆಲ್ಲ ಮಾನಿಟರ್ ಮಾಡೋದಕ್ಕೆ ನೆಕ್ಸ್ಟ್ ವಾರ್ಡಿಗೆ ನಾವು ಶಿಫ್ಟ್ ಮಾಡ್ತೀವಿ ಸೊ ಆ ಆವಾಗಲೇ ವಾರ್ಡ್ ಐ ಸಿ ಎಲ್ ನಾವು ಈ ಫಿಸಿಯೋಥೆರಪಿ ಮಾಡೋದು ಹೇಗೆ ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ವಾರ್ಡಲ್ಲಿ ಸಹ ಹಾಗೆ ಒಂದು ಹೋಮ್ ಪ್ರೋಗ್ರಾಮ್ ಅಂತ ಹೇಳಿ ನಾವು ಈ ಕೇರ್ ಗಿವರ್ಸಿಗೆ ಒಂದು ಓರಿಯಂಟೇಷನ್ ಕೊಡ್ತೀವಿ ಅವರು ಬಂದು ಬಂದು ಬೇಕಿದ್ರೆ ಆಸ್ಪತ್ರೆಗೆ ಫಿಜಿಯೋತರಪಿ ಡಿಪಾರ್ಟ್ಮೆಂಟ್ ಬಂದು ಬಂದು ಫಿಸಿಯೋಥೆರಪಿ ಮಾಡಿಸ್ಕೊಳ್ಬೋದು ಮನೆಯಲ್ಲೇ ಮಾಡಿಸ್ಕೊಳ್ಬೋದು ಫಸ್ಟ್ ಟು ಮಂತ್ಸ್ನ ಹೇಳಿದಾಗ ವೆರಿ ಕ್ರೂಷಿಯಲ್ ಸೊ ಅವರಿಗೆ ಒಂದು ಓರಿಯೆಂಟೇಷನ್ ಕೊಡ್ ಕೊಡಿಸ್ತೀವಿ ಎಲ್ಲ ಪೇಷೆಂಟ್ಸು ಒಂದು ಹೋಮ್ ಪ್ರೋಗ್ರಾಮ್ ಏನು ಅಲ್ಲಿ ಮನೆಯಲ್ಲಿ ಹೇಗೆ ಅವರಿಗೆ ಯಾವ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಯಾವ ಯಾವ್ದು ಟೆಕ್ನಿಕಲ್ ಎಕ್ಸೈಸ್ ಮಾಡಬೇಕು ಸೊ ಆ ಆಸ್ಪತ್ರೆ ಇರೋ ಟ್ರೀಟ್ಮೆಂಟ್ ಕೊಡ್ತಾ ಇರುವಾಗಲೇನೆ ಇದನ್ನೂ ಒಂದು ಸೈಡ್ ಅಲ್ಲಿ ನಾವು ನಡೆಸ್ತಾ ಇರ್ತೇವೆ ಓಕೆ ಆಗ ಈಗ ಏನು ಟ್ರೀಟ್ಮೆಂಟಿಗೆ ಎಷ್ಟು ಖರ್ಚಾಗ್ತದೆ ಜಾಸ್ತಿ ಆಗ್ತದ ಅಥವಾ ಕಡಿಮೆ ಅದು ಈ ಕಂಡೀಷನ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇಂಡಿವಿಜುವಲ್ ಆಗಿ ಸೊ ಈಗ ನಾವು ಈಗ ಫಸ್ಟ್ ಹೇಳಿದೆ ಈಗ ವಿದಿನ್ ಫೋರ್ ಅಂಡ್ ಆಫ್ ಆರ್ಸ್ ಅಥವಾ ವಿಥಿನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲರಿಗೂ ಆ ಕಥಿಟರ್ ಪ್ರೊಸೀಜರ್ ತ್ರೋಂಬೆಕ್ ಎಲ್ಲರಿಗೂ ಇದು ಮಾಡುವಂಥದ್ದು ಅಗತ್ಯ ಬರೋದಿಲ್ಲ ಸೊ ನಾವು ಪೇಷಂಟ್ ಸಿಲೆಕ್ಟ್ ಮಾಡ್ತೇವೆ ಯಾವ ಕ್ಯಾಂಡಿಡೇಟ್ಸ್ ಇಸ್ ಐಡಿಯಲ್ ಆ್ಯಂಡ್ ಯಾರಿಗೆ ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಇರುತ್ತೆ ಮೇ ಬಟ್ ಮೇನ್ ಥಿಂಗ್ ಇಸ್ ಅದು ನಾವು ಅದು ನಾವು ಆಸ್ಪತ್ರೆ ಬಂದ ನಂತರ ಸೆಲೆಕ್ಟ್ ಮಾಡುವಂಥದ್ದು ಸೊ ಅದು ನಮ್ಗೆ ಅಲ್ಲ ಅಂಥೇಳಿ ನಾವೇ ಆಗಿ ಡಿಸಿಷನ್ ಮಾಡ್ಕೊಂಡು ಆಸ್ಪತ್ರೆ ಬರೋದು ಲೇಟ್ ಮಾಡಿಸ್ಬಾರ್ದು ಸೊ ನಾವು ಸಿಲೆಕ್ಟ್ ಮಾಡ್ತೇವೆ ಸೊ ಈ ಪ್ರೊಸೀಜರ್ಸ್ ಮಾಡೋದಾದರೆ ಸ್ವಲ್ಪ ಐ ಸ್ವಲ್ಪ ನಾವು ನೋಡ್ಕೋದ್ರೆ ಒಂದು ಈಗ ಈ ಥ್ರಾಂಬಲೈಸಿಸ್ ಇಂಜೆಕ್ಷನ್ ಇಟ್ ಒಂದೊಂದು ಇಂಜೆಕ್ಷನ್ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಇಂಜೆಕ್ಷನ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಏನೊಂದು ಫಾರ್ಟಿ ತೌಸಂಡ್ ಹತ್ತಿರ ಹತ್ರ ಆಗುತ್ತೆ ಇನ್ನೊಂದು ಆಪ್ಷನ್ ಆಗಿ ಇರೋದು ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ ಅದು ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ ಅದ್ರ ಜೊತೆ ಈ ಒಂದು ಸಾಧಾರಣ ಒಂದು ಲಕ್ಷದಿಂದ ಒಂದು ಹತ್ರನೂ ಬರಬಹುದು ಆದರೆ ಈಗ ನೋಡೋಕೋದ್ರೆ ಈಗ ತುಂಬ ಜನ ಹತ್ರ ಇನ್ಶೂರೆನ್ಸ್ ಪ್ರೊವಿಷನ್ ಇದೆ ಅದೆಲ್ಲ ಕವರ್ ಆಗುತ್ತೆ ಅದರಲ್ಲಿ ಸೊ ಆದಷ್ಟು ಬೆನಿಫಿಟ್ ತಗೋಬೋದು ಸೊ ಈಗ ಅದು ಆಗುತ್ತೆ ಅಂತ ಹೇಳಿ ನಾವು ನಾವು ಈಗ ಬಿಕಾಸ್ ಇಟ್ಸ್ ಈಗ ಅದಕ್ಕೆ ಒಂದು ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಮತ್ತು ಅದರಿಂದ ಸಫರ್ ಆಗೋದಕ್ಕೆ ಮುಂದೆ ಸೊ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿ ಅದಕ್ಕೆ ನಾವು ಆದಷ್ಟು ನಾವು ಟ್ರೈ ಮಾಡಬೇಕು ಟ್ರೀಟ್ಮೆಂಟಿಗೆ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಈಗ ಆ ಥರ ಆ ಆಪ್ಷನ್ಸ್ ಇಲ್ಲದೆ ಹೋದರೆ ಬೇಸಿಕ್ ವರ್ಕಪ್ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಖರ್ಚಾಗುವಂಥದ್ದು ಬರೋದಿಲ್ಲ ಆದರೆ ಅದು ಖರ್ಚಾಗತ್ತೆ ಅಂತ ಹೇಳಿ ನಾವು ನಾವೇ ಅನ್ಸ್ಕೊಂಡು ಆಸ್ಪತ್ರೆ ಬರದೇ ಇರುವಂಥದ್ದು ಮಾಡಬಾರ್ದು ಆದಷ್ಟು ಬೇಗ ಬಂದು ಮೆಡಿಕಲ್ ಎಂಟೆಶನ್ ಏನ್ ಅಡ್ವೈಸ್ ಮಾಡ್ತಾರೆ ಅಂತ ನಾವು ನೋಡಬೇಕು ಮಾತಾಡುವಾಗ ಹೇಳಿದ್ರೆ ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರಿ ಒಂದು ಅವರ್ಸ್ ಅಂತ ಹೇಳಿದ್ರಿ ಯಾಕೆ ಸ್ಟ್ರೋಕ್ ಅಲ್ಲಿ ಟೈಮ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಓಕೆ ಸೊ ನಮ್ಮ ದೇಹದಲ್ಲಿ ಎಲ್ಲ ಆರ್ಗನ್ಸ್ ಇಂಪಾರ್ಟೆಂಟ್ ಆದರೆ ಬ್ರೈನ್ ಇಂಪಾರ್ಟೆಂಟ್ ಮತ್ತು ತುಂಬ ಸೆನ್ಸಿಟಿವ್ ಇಷ್ಟ ಆರ್ಗನ್ ಅದಕ್ಕೆ ಏನಂತ ಹೇಳೋದಾದರೆ ನಿರಂತರ ಒಂದು ರಕ್ತ ಸಂಚಾರ ನಡೀತಾ ಇರಬೇಕು ಅಥವಾ ನಾರ್ಮಲ್ ಫಂಕ್ಷನಿಂಗ್ ನಮ್ಮ ಮೈಗೆ ನಾರ್ಮಲ್ ಫಂಕ್ಷನಿಂಗ್ ನಡೆಯೋಕ್ಕೆ ಅದು ಅದಕ್ಕೆ ನ್ಯೂಟ್ರಿಷನ್ ಬೇಕು ನ್ಯೂಟ್ರಿಷನ್ ಅಂತ ಹೇಳಿದರೆ ಗ್ಲೂಕೋಸ್ ಸೊ ಗ್ಲೂಕೋಸ್ ಬರೋದು ರಕ್ತದಲ್ಲಿ ಸೊ ಈಗ ಒಂದು ವೇಳೆ ರಕ್ತ ಬ್ಲಾಕ್ ಆಯಿತು ಅದಕ್ಕೆ ನಾರ್ಮಲ್ ಫಂಕ್ಷನ್ ಆ ಭಾಗಕ್ಕೆ ಆ ಮೆದುಳಿನ ಆ ಭಾಗಕ್ಕೆ ರಕ್ತ ಹೋಗದೇ ಇರೋ ಕಾರಣದಿಂದ ಗ್ಲೂಕೋಸ್ ಅಥವಾ ನ್ಯೂಟ್ರಿಷನ್ ಹೋಗಲ್ಲ ಸೊ ನ್ಯೂಟ್ರಿಷನ್ ಹೋಗದೆ ಕಾರಣದಿಂದ ಅದ್ರದ್ದು ಫಂಕ್ಷನಿಂಗ್ ಆಗೋದಿಲ್ಲ ಫಂಕ್ಷನಿಂಗ್ ಆಗದೆ ಹೋದರೆ ಅದು ಬ್ರೈನ್ ಸೆಲ್ಸ್ ಸಾಯೋಕ್ಕೆ ಶುರು ಆಗುತ್ತೆ ಸೊ ಈ ರಕ್ತ ಅಷ್ಟು ಅದು ಆದರೆ ಅದು ಸೆನ್ಸಿಟಿವ್ ಸ್ಟ್ರಕ್ಚರ್ ಈಗ ರಕ್ತ ಸಂಚಾರ ಮಿನಿಟ್ ಮಿನಿಟಲ್ಲಿ ಡಿಪೆಂಡ್ ಆಗುತ್ತೆ ಅದು ಕಡಿಮೆ ಆಗ್ತಾ ಹೋದರೆ ಬ್ರೈನ್ ಸೆಲ್ಸ್ ಆಲ್ಮೋಸ್ಟ್ ಒನ್ ಟು ಒನ್ ಪಾಯಿಂಟ್ ನೈನ್ ಮಿಲಿಯನ್ ನ್ಯೂರಾನ್ಸ್ ಪರ್ ಮಿನಿಟ್ ಸಾಯ್ತಾ ಇರುತ್ತೆ ಸೊ ಅದಕ್ಕೆ ನಾವು ಯಾವತ್ತು ಸ್ಟ್ರೆಸ್ ಮಾಡುವಂಥದ್ದು ಇಷ್ಟೇ ಆದ ಇಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ತಲುಪಬೇಕು ಅದಕ್ಕೆ ಟೆಸ್ಟ್ ಮಾಡಿ ಅದಕ್ಕೆ ಹೇಗೆ ನೆಕ್ಸ್ಟ್ ಮುಂದೆ ಟ್ರೀಟ್ಮೆಂಟ್ ಮಾಡಬೇಕು ವೈದ್ಯರ ಸಲಹೆ ಕೇಳಬೇಕು ತಡವಾದಷ್ಟು ನಮ್ಮ ಆರೋಗ್ಯಕ್ಕೆ ಅಪಾಯ ಆರೋಗ್ಯಕ್ಕೆ ಅಪಾಯ ಬ್ರೈನ್ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಆದಷ್ಟು ಬೇಗ ನಾವು ಹಿಡಿಬೇಕು ಸೊ ಬ್ರೈನ್ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಅದನ್ನ ವಾಪಸ್ ರಿವರ್ಸ್ ಮಾಡಿ ಅದು ಆಲ್ಮೋಸ್ಟ್ ಅದಕ್ಕೆ ಪರ್ಮನೆಂಟ್ ಡ್ಯಾಮೇಜ್ ಓಕೆ ಸೊ ಅದು ಅದು ಪರ್ಮನೆಂಟ್ ಡ್ಯಾಮೇಜ್ ಆಗೋದನ್ನ ತಡೆ ಹಿಡಿಯಕ್ಕೆ ಟೈಮ್ ಇಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ನಮ್ಮ ಇದರಲ್ಲಿ ನಾವು ಎಜುಕೇಶನ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತೇವೆ ಎಲ್ಲ ಪೇಷಂಟ್ಸ್ ಟೈಮ್ ಇಸ್ ಪ್ರೆಶಿಯಸ್ ಎಸ್ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೀವಿ ಹ್ಮ್ ಸೊ ದಟ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದಕ್ಕೋಸ್ಕರ ಆ ಕಾರಣದಿಂದ ಟೈಮ್ ಅನ್ನೋದು ಟೈಮ್ ಅದಕ್ಕೆ 4 1/2 ಅವರ್ಸ್ ಇಸ್ ವೆರಿ ಕ್ರೂಷಿಯಲ್ ಪೀರಿಯಡ್ ಮೆಡಿಸಿನ್ಸ್ ಕೊಡೋದಾಗ್ಲಿ ಕೊಡೋದೇ ಇರೋದು ಅದು ಡಿಸಿಷನ್ ಬಟ್ ಇಟ್ ಆದಷ್ಟು ಬೇಗ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಿ ನಾವು ಹೇಳಿದಾಗ ಸ್ಟ್ರೋಕ್ಸ್ ಲಕ್ಷಣ ಕಂಡ ತಕ್ಷಣ ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ ಆದಷ್ಟು ಬೇಗ ಆಸ್ಪತ್ರೆಗೆ ತಳಿಸ್ಬೇಕು ತಲುಪಿಸ್ಬೇಕು ಹಾಗೆ ಈಗ ಈ ಸಾರ್ವಜನಿಕರಲ್ಲಿ ಈ ರೋಗದ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸಬಹುದು ಅವರಿಗೆ ಹೇಗೆ ಅರಿವನ್ನ ಹೆಚ್ಚಿಸಬಹುದು ಅನ್ನುವಂಥದ್ದು ಸೊ ಇದು ಅವೇರ್ನೆಸ್ ಕ್ರಿಯೇಟ್ ಅರಿವಂಥ ಇದು ಮಾಡೋದು ಕ್ರಿಯೇಟ್ ಮಾಡೋದಕ್ಕೆ ಮಲ್ಟಿಪಲ್ ಲೆವೆಲ್ಸ್ ಅಂತ ನಾವು ಹೇಳ್ಬೋದು ಒಂದು ಮೂಲ ಮೂಲವಾಗಿ ನಾವು ಡಾಕ್ಟರ್ಸ್ ಅಥವಾ ನಮ್ಮ ಮೆಡಿಕಲ್ ಫೆಟರ್ನಿಟಿಯಿಂದ ಸೊ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಈಗ ಪ್ರತಿ ವರ್ಷ ಒಂದು ವರ್ಲ್ಡ್ ಸ್ಟ್ರೋಕ್ ಡೇ ಅಂತ ನಾವು ಆಚರಿಸ್ತೇವೆ ಯೂಶ್ವಲಿ ಅಕ್ಟೋಬರ್ ಟ್ವೆಂಟಿ ನೈನ್ತಲ್ಲಿ ಬರುತ್ತೆ ಸೊ ಈ ಇದೊಂದು ಡೇ ಅಂತ ಕ್ರಿಯೇಟ್ ಈಗ ಬ್ರೆಸ್ಟ್ ಅವೇರ್ನೆಸ್ಸು ಆ ಅವೇರ್ನೆಸ್ ಒಂದೊಂದು ಡೇ ಅಂತ ಇರುತ್ತೆ ಸೊ ಒಂದೊಂದು ವೆರಿ ಇಂಪಾರ್ಟೆಂಟ್ ಇದು ರೋಗದಲ್ಲಿ ಸೊ ಇದು ಒನ್ ಆಫ್ ದ ಮೋಸ್ಟ್ ಇದು ಇದರಲ್ಲಿ ನಾವು ಈ ಈ ದಿನದಲ್ಲಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಆಗಲಿ ಇದಾಗಲಿ ಒಂದೊಂದು ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ತೀವಿ ಸೊ ಟು ಕ್ರಿಯೇಟ್ ಜನರಿಗೆ ಗೊತ್ತಾಗಲಿ ಹಾಂ ಸ್ಟ್ರೋಕ್ ಅಂತ ಒಂದು ಇದು ಮಾಡ್ತಾ ಇದ್ದಾರೆ ವೈದ್ಯರು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇದಕ್ಕೆ ಅಂತ ಸೊ ಆ ಅವೇರ್ನೆಸ್ ಕ್ರಿಯೇಟ್ ಆಗೋದಕ್ಕೆ ಈ ಸರಿ ನಮ್ಮ ರೀಸೆಂಟ್ ವೆರಿ ರೀಸೆಂಟ್ಲಿ ನಮ್ಮ ಕೆ ಎಮ್ ಸಿ ಆಸ್ಪತ್ರೆಯಲ್ಲೇ ನಮ್ಮ ನ್ಯೂರಾಲಜಿ ಡಿಪಾರ್ಟ್ಮೆಂಟರು ಸೇರಿ ಒಂದು ಆ್ಯಕ್ಟಿವಿಟಿ ನಡೆಸಿದ್ವಿ ಅದರಲ್ಲಿ ಬೇಸಿಕ್ ಸ್ಟ್ರೋಕ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಸೊ ಅದರಲ್ಲಿ ನಾವು ಎಲ್ಲ ಪೇಶೆಂಟ್ಸ್ ಬಂದ ಬಂದವರಿಗೆ ಯಾರು ಮಣಿಪಾಲಿಗೆ ಬಂದಿದ್ದಾರೆ ಅಂಥ ಪೇಷೆಂಟ್ಸಿಗೆ ಆ್ಯಸ್ ಅ ಚಾಯ್ಸ್ ವಾಲಂಟ್ರಿ ಅವರಿಗೆ ನಾವು ಬೇಸಿಕ್ ಟೆಸ್ಟ್ ಬಿ ಪಿ ನೋಡೋದು ಅವ್ರದ್ದು ರಿಸ್ಕ್ ಏನೆಲ್ಲ ಇದೆ ಅಂತ ಅವರಿಗೆ ಅವ್ರ ಹತ್ರ ಕೇಳಿಕೊಂಡು ಮತ್ತು ಒಂದು ಏರ್ ಬೇಸ್ಡ್ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಅವರಿಗೆ ನೆಕ್ಸ್ಟ್ ಮುಂದೆ ಸ್ಟ್ರೋಕ್ ಆಗೋ ಇಷ್ಟು ರಿಸ್ಕ್ ಇರಬಹುದು ಇಂಡಿವಿಜುವಲ್ ಆಗಿ ಅವರಿಗೆ ಅವ್ರದ್ದು ಡೈಲಿ ಫುಡ್ ಹ್ಯಾಬಿಟ್ಸು ಅವ್ರದ್ದು ಬಿ ಪಿ ಕಂಡೀಷನ್ನು ಅದಿದೆಲ್ಲ ನೋಡಿಕೊಂಡು ಉಚಿತವಾಗಿ ನಾವು ಶುಗರು ಮತ್ತು ಇದು ಆ ದಿನ ತಪಾಸಣೆ ನಡೆಸಿದ್ವಿ ಆಮೇಲೆ ನೆಕ್ಸ್ಟು ಯಾರಿಗೆ ರಿಸ್ಕ್ ಇರುತ್ತೆ ಅವರಿಗೆ ನಾವು ಜನರಲ್ ಇನ್ಫಾರ್ಮೇಷನ್ ಕೊಟ್ಟು ಒಂದು ಪ್ಯಾಂಪ್ಲೆಟ್ ಮೂಲಕದಲ್ಲಿ ಅವರಿಗೆ ಸ್ಟ್ರೋಕ್ ಅಂದ್ರೆ ಏನು ಯಾವುದರಿಂದ ಆಗತ್ತೆ ಅದರಿಂದ ಹೇಗೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಈ ಈ ಡಿಫ್ರೆಂಟ್ ಅಡ್ವೈಸ್ ನಾವು ಒಂದು ಪ್ಯಾಂಫ್ಲೆಟ್ ಮೂಲಕದಲ್ಲಿ ಡಿಸ್ಟ್ರಿಬ್ಯೂಟ್ರೂ ಮಾಡಿದ್ವಿ ಸೊ ಅರೌಂಡ್ ಫೈ ಹಂಡ್ರೆಡ್ ಪೇಷಂಟ್ಸ್ ನಾವು ಎರಡು ನಾವು ಫೈವ್ ಹಂಡ್ರೆಡ್ ಪೇಷೆಂಟ್ಸಿಗೆ ಆ ಬೆನಿಫಿಟ್ನ ನಾವು ಕೊ ಕೊಟ್ಟಿದ್ದೇವೆ ಸೊ ಈ ರೀತಿ ನಾವು ವರ್ಷ ವರ್ಷಕ್ಕೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ನಡೆಸ್ತಾ ಇರ್ತೇವೆ ಸೊ ದಿಸ್ ಈಸ್ ಇನ್ ದ ಲೆವೆಲ್ ಆಫ್ ಅವರ್ ಮೆಡಿಕಲ್ ಫರ್ಟಿನಿಟಿಯಿಂದ ನೆಕ್ಸ್ಟು ಇಂಪಾರ್ಟೆಂಟ್ ವಿಲ್ ಬಿಕಮ್ ನೀವು ಈಗ ಮೀಡಿಯಾದಿಂದಾಗಿ ಈಗ ನೀವು ಈಗ ಆರೋಗ್ಯ ಚಿಂತನ ಪ್ರೋಗ್ರಾಮ್ ನಡೆಸ್ತಾ ಇಷ್ಟೊಂದು ಹೆಲ್ತ್ ಆಸ್ಪೆಕ್ಟ್ಸ್ ಬಗ್ಗೆ ಕವರ್ ಮಾಡ್ತೀರ ಸೊ ಹಾಗೇ ಇದರಿಂದ ನೀವು ಈ ಪ್ರೋಗ್ರಾಮಿಂದ ಅದು ಇನ್ಫಾರ್ಮೇಷನ್ ಬೇರೆ ಪಬ್ಲಿಕ್ ತಿಳಿಸ್ ತಿಳಿಸ್ಬೋದು ಮತ್ತು ನಿಮ್ಮ ನ್ಯೂಸ್ ಪೇಪರ್ಸ್ ಆ ಮೂಲಕದಿಂದ ಆರ್ಟಿಕಲ್ಸಿಂದ ಸ್ಟ್ರೋಕ್ ಸ್ಟ್ರೋಕ್ನ ಗುರುತಿಸೋದು ಹೇಗೆ ಅಂತೆಲ್ಲ ಡೀಟೇಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಮತ್ತು ಅಟ್ ಲಾಸ್ಟ್ ಲೈನ್ ನಾವು ಗೆ ನಾವು ಹೆಲ್ಪ್ ಕೇಳಬೇಕು ಇದು ಎಲ್ಲರಿಗೆ ಅವೇರ್ನೆಸ್ ಯಾರು ತಿಳ್ಕೊಂಡಿದ್ದಾರೆ ಈ ಕಾಯಿಲೆ ಬಗ್ಗೆ

ಏ ಮತ್ತೊಮ್ಮೆ ಕಾಲ್ಗೆ ಟ್ರೈ ಮಾಡಿ ಹಾಗೆ ಕರೆ ಮಾಡೋಕ್ಕಿಂತ ಮುಂಚೆ ನೀವು ಟಿ ವಿ ವಾಲ್ಯೂಮನ್ನು ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ನಂತರ ಕರೆಯನ್ನು ಕರೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ಡಾಕ್ಟರ್ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥದ್ದು ಈಸ್ ಎ ಸ್ಟ್ರೋಕನ್ ಹೇಗೆ ತಡಿಬೋದು ಅಂತ ಸೊ ಅದೇ ಈಗ ಒಂದು ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂ ಸೊ ಫಸ್ಟ್ ನಾನು ಹೇಳೋದ ಹಾಗೆ ಪ್ರೈಮರಿ ಪ್ರಿವೆನ್ಷನ್ ಸೊ ನಾವು ರೆಗ್ಯುಲರಾಗಿ ಒಂದು ಹೇಳಿದಾಗೆ ತರ್ಟಿ ಫೈವ್ ಇಯರ್ಸ್ ನಂತರ ಒಂದು ಒನ್ಸ್ ಇನ್ ಟೂ ಟು ತ್ರೀ ಇಯರ್ಸ್ ನಮ್ಮದು ಜನರಲ್ ಚೆಕಪ್ ಮಾಡಿಸ್ತಾ ಇರ್ಬೋದು ಯಾವಾಗ ಶುಗರ್ ಬರುತ್ತೆ ಯಾವಾಗ ಬಿ ಪಿ ಬರುತ್ತೆ ಆದಷ್ಟು ಬೇಗ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಇನ್ನೊಂದು ಶುಗರ್ ಇದ್ದವರು ಬಿ ಬಿ ಪಿ ಇದ್ದವ್ರು ರೆಗ್ಯುಲರಾಗಿ ಚೆಕಪ್ ವಾರ್ಷಿಕವಾಗಿ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಇದೆ ಮತ್ತು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಇಯರ್ಸ್ ಆದ ನಂತರ ಶುಗರ್ ಇರಲಿ ಅಥವಾ ಇರೋ ಪೇಷೆಂಟ್ಸ್ ಅಥವಾ ಬಿ ಪಿ ಇರಲಿ ಅಥವಾ ಇಲ್ಲದೇ ಇರುವಂಥದ್ದು ಸರ್ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡು ಯಾವ ಯಾವ ಹಂತದಲ್ಲಿ ಬರುತ್ತೆ ಒಂದು ಜನ್ರಲ್ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಫಿಫ್ಟಿ ಟು ಸಿಕ್ಸ್ಟಿ ಬಿ ಪಿ ಇರೋರು ಶುಗರ್ ಇರೋರಲ್ಲಿ ಒಂದು ಡಾಪ್ಲರ್ ಸ್ಕ್ಯಾನ್ಸ್ ಅಲ್ಲ ಒಂದು ರೆಗ್ಯುಲರ್ ಒಂದು ಇಯರ್ಲಿ ಒನ್ಸ್ ಆರ್ ಒನ್ಸ್ ಇನ್ ಟೂ ಇಯರ್ಸ್ ಡಾಪ್ಲರ್ ಸ್ಕ್ಯಾನ್ ಮಾಡಿ ಆವಾಗ ಏನಾದರೂ ಸ್ಟ್ರೋಕ್ ಆಗಿಂದು ಮುಂಚೆನೆ ನಮಗೆ ಕೆಲವೊಮ್ಮೆ ಇಷ್ಟು ಪರ್ಸೆಂಟೇಜ್ ಬ್ಲಾಕ್ ಆಲ್ರೆಡಿ ಬ ಬರ್ತಾ ಇದೆ ಅದನ್ನು ನಾವು ಕಣ್ಣು ಹಿಡಿಬೋದು ಸೊ ಆ ಥರ ಸ ಆ ಸಂದರ್ಭದಲ್ಲಿ ನಾವು ಆಲ್ ಸ್ಟ್ರೋಕ್ ಆಗಿ ಮುಂಚೆನೇ ಸ್ಟೆಂಟ್ ಮಾಡುವಂಥದ್ದು ಒಂದು ಪ್ರೊಸೀಜರ್ ಮಾಡಿ ಅವರಿಗೆ ಮುಂದೆ ಸ್ಟ್ರೋಕ್ ಆದದಿದ್ದಾಗೂ ನೋಡ್ಕೊಳ್ಬೋದು ಸೊ ಅದು ಒಂದು ಫಾರ್ಮ್ ಅದಕ್ಕೆ ನಾವು ಪ್ರೈಮರಿ ಪ್ರಿವೆನ್ಷನ್ ಆಮೇಲೆ ನಾನು ಹೇಳಿದಾಗೆ ನಮ್ಮ ಪ್ರೈಮರಿ ಪ್ರಿವೆನ್ಷನ್ಲಿ ಸಹ ಹಾಗೆ ನಾವು ಈಗ ಹೇಳಿದಾಗ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ನಮ್ಮ ಫುಡ್ ಹ್ಯಾಬಿಟ್ಸ್ ಬ್ಯಾಲೆನ್ಸ್ಡ್ ಡಯಟ್ ತಿನ್ನಬೇಕು ಆಯಿಲಿ ಆಯ್ಲಿ ಫುಡ್ ಅವಾಯ್ಡ್ ಮಾಡಬೇಕು ಫಾಸ್ಟ್ ಫುಡ್ನ ಅವಾಯ್ಡ್ ಮಾಡಬೇಕು ಸ್ಮೋಕಿಂಗ್ ಡ್ರಿಂಕಿಂಗ್ ಅಭ್ಯಾಸಗಳನ್ನು ಇದು ಮಾಡಬೇಕು ವೆಯ್ಟ್ ಲಾಸ್ ವೇಟ್ ಒಬೆಸಿಟಿ ಇದ್ರೆ ನಾವು ಆದಷ್ಟು ಬೇಗ ವೆಯ್ಟ್ ಲಾಸ್ನ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಎಕ್ಸಸೈಸ್ 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 ಅಂತ ಹೇಳಿದ್ರೆ ನಾವು ತುಂಬ ಸ್ಟ್ರೆನಿಯಸ್ ಎಕ್ಸರ್ಸೈಸ್ ಮಾಡುವಂತ ನಾನು ಅದೇ ಮಾಡಿದ್ರೆ ಓಕೆ ನಿಮ್ಮ ಕೆಪಬಿಲಿಟಿಗೆ ಎಷ್ಟು ಮಾಡಬಹುದು ಆದರೆ ಒಂದು ಮಿನಿಮಮ್ ಒಂದು ವಾರದಲ್ಲಿ ಐದರಿಂದ ಆರು ದಿನ ಜಸ್ಟ್ ವಾಕಿಂಗ್ ಬ್ರಿಸ್ಕ್ ವಾಕಿಂಗ್ ಮತ್ತೆ ಈಗ ಒಂದು ಅಟ್ಲೀಸ್ಟ್ ಹಾಫ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅದನ್ನು ಮಾಡ್ಕೊಂಡಿದ್ರು ಅದು ಸಹ ಈಗ ನಮ್ಮ ಹೆಲ್ತ್ ಮೇಂಟೈನ್ ಮಾಡಕ್ಕೆ ಅದನ್ನು ಸಾಕಾಗುತ್ತೆ ಸಾಕಾಗುತ್ತೆ ಹಾಗೆ ನಿಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೇಷಂಟ್ಸ್ ಎಲ್ಲ ಬಂದಾಗ ಅವರಿಗೆ ಯಾವ ರೀತಿಯಲ್ಲಿ ಫೆಸಿಲಿಟೀಸ್ ಗಳು ಇರ್ತದೆ ಅದೇ ನಮ್ಮ ಈಗ ಆಸ್ಪತ್ರೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅದೇ ಗೋಲ್ಡನ್ ಪೀರಿಯಡ್ ಅಲ್ಲಿ ಬಂದವರಿಗೆ ಇಂಜೆಕ್ಷನ್ ಆಫರ್ ಮಾಡಿ ಯಾರು ಸೆಲೆಕ್ಟ್ ಮಾಡ್ತೇವೆ ಕ್ಯಾಂಡಿಡೇಟ್ಸ್ನ ಅದು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಈ ಈ ಸ್ಪೆಷಲ್ ಇಂಜೆಕ್ಷನ್ ಕೊಡುವಂಥದ್ದು ಪ್ರಯತ್ನ ಅಂದ್ರೆ ಅಂದರೆ ಅವರಿಗೆಲ್ಲ ಹೇಳಿ ಇದು ಕೊಡು ಅದು ಅದೊಂದು ಫೆಸಿಲಿ ಅದೊಂದು ಆಪ್ಷನ್ ಕೊಡ್ತೇವೆ ಓಕೆ ನೆಕ್ಸ್ಟು ಈಗ ಅದಾದ ಕೊಟ್ಟ ತಕ್ಷಣ ನಾವು ಒಂದು ಆ್ಯಂಜೋಗ್ರಾಮ್ ಸ್ಟಡೀಸ್ ಮಾಡಿ ಇನ್ನೂ ಬ್ಲಾಕ್ ಇದೆಯಾ ಅಂತ ಏನಾದರೂ ಮೇಜರ್ ಬ್ಲಾಕ್ ಕಾಣಿಸ್ತಾ ಇದೆಯಾ ಅದು ಕಂಡ ತಕ್ಷಣ ನಾವು ನೆಕ್ಸ್ಟು ಆಪ್ಷನ್ನು ಈ ತ್ರಂಬೆಕ್ಟಮಿ ಅಂತ ಹೇಳಿದಾಗೆ ಅದು ಕೊಳ ತೆಗಿಯೋಕ್ಕೆ ಅದು ಕೆತ್ತೆಟ್ರ್ ಹಾಕಿ ಮೇಲೆ ಹೋಗಿ ಮಿದುಳಿಗೆ ರಕ್ತನಾಳ ಮಿದುಳಿದ ರಕ್ತನಾಳಕ್ಕೆ ಹೋಗಿ ಕ್ಲಾಟ್ ತೆಗೆಯುವಂಥದ್ದು ಪ್ರೊಸೀಜರ್ ಅಂತ ಹೇಳುದು ಅದ ಅದರದ್ದು ಅವರಿಗೆ ಇಷ್ಟು ಬೆನಿಫಿಟ್ ಬರುತ್ತೆ ಅಂತ ಅಸೆಸ್ಮೆಂಟ್ ಮಾಡಿ ನಾವು ಅದಕ್ಕೆ ನೆಕ್ಸ್ಟ್ ಮುಂದೆ ಇದು ಮಾಡಬಹುದು ನೆಕ್ಸ್ಟ್ ಈಗ ನಾವು ಅದೆಲ್ಲ ಏನು ನೆಕ್ಸ್ಟ್ ಮುಂದಿನ ಟೆಸ್ಟಲ್ಲಿ ಏನಾದರೂ ಈಗ ಕೇರ್ ಈ ಬ್ಲಾಕ್ ಆಗಿ ಬಂದಿರೋ ಈ ಟ್ವೆಂಟಿ ಫೋರ್ ಅವರ್ಸ್ ಪೀರಿಯಡ್ ಆಯ್ತು ಅದಾದಮೇಲೆ ಬಂದಿರೋ ಪೇಶೆಂಟ್ಸಿಗೆ ಇಷ್ಟು ದೊಡ್ಡ ಸ್ಟ್ರೋಕ್ ಇದೆ ನೆಕ್ಸ್ಟ್ ರಕ್ತ ತೆಳು ಮಾಡುವಂಥ ಮೆಡಿಸಿನ್ಸ್ ಎಲ್ಲ ಹಾಕಿ ಅದು ನಾವು ನೆಕ್ಸ್ಟ್ ರಿಕವರಿ ಪೀರಿಯಡ್ ಅಂದರೆ ನಾನು ಹೇಳಿದಾಗೆ ರಿಹ್ಯಾಬಿಲಿಟೇಷನ್ ಫೇಸ್ ವಿ ಹ್ಯಾವ್ ಎ ವೆರಿ ಗುಡ್ ಸ್ಪೀಚ್ ಥೆರಪಿಸ್ಟ್ ಆ್ಯಂಡ್ ವಿ ಹ್ಯಾವ್ ವೆರಿ ಗುಡ್ ಫಿಸಿಯೋಥೆರಪಿಸ್ಟ್ ಸೊ ರಿಕವರಿಗೆ ಅವರೆಲ್ಲ ಟ್ರೈನ್ ಮಾಡ್ತಾರೆ ಆ್ಯಂಡ್ ವೆರಿ ಇಂಡಿವಿಜುವಲಿಸ್ಟಿಕ್ ಆಗಿ ಅವರು ಎಲ್ಲ ಹೇಳಿಕೊಡ್ತಾರೆ ಮುಂದೆ ಹೇಗೆ ನೋಡ್ಕೋಬೇಕು ಪೇಷೆಂಟ್ಸಿಗೆ ಸೊ ನಾವು ಸಹ ಹಾಗೆ ಎಲ್ಲ ಪೇಷಂಟ್ ಮುಂದೆ ಹೇಗೆ ಕೇರ್ ತಗೋಬೇಕು ಅಂತ ಹೇಳಿ ಅಸೆಸ್ಮೆಂಟ್ ಮಾಡಿ ನಾವು ವಿಷಯ ತಿಳಿಸ್ತೀವಿ ಫೆಸಿಲಿಟೀಸ್ ಕೊಡ್ತೇವೆ ಒಬ್ಬರು ಕಾಲರ್ ಹಿಡಿದ್ದಾರೆ ಗೋವಿಂದ ಅಂತ ಹೇಳಿ ಮತ್ತೆ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಹಲೋ ತಮ್ಮ ತಮ್ಮ ಪ್ರಶ್ನೆಯನ್ನ ಕೇಳಿ ಕೇಳಿ ಸರ್ ಕೇಳಿಸ್ತಾ ಹ್ಮ್ ಹೇಳಿ ಗೋವಿಂದ ಖಂಡಿತ ಸರ್ ಮಾತಾಡಿ ತಮ್ಮ ಪ್ರಶ್ನೆ ಏನಿದೆ ಕೇಳಿ ಅದನ್ನ ಈಗ ಹಾ ಹೇಳಿ ಹಾ

ಹ್ಮ್ ಓಕೆ ಸೊ ಸರ್ ನಿಮಗೆ ಯಾವ ಸೈಡ್ ವೀಕ್ನೆಸ್ ಅಂತ ನಿಮ್ಗೆ ಬ್ಯಾಕ್ ಅದೇ ಈಗ ನಿಮಗೆ ನಡೆಯೋಕ್ಕೆ ಕಷ್ಟ ರೈಟ್ ಸೈಡ್ ರೈಟ್ ಇಂದನೇ ಅಂತ ಅನಿಸ್ತಾ ಇದೆಯಾ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲ ಓಕೆ ಸೊ ಅದೇ ನಮಗೆ ಅಂದರೆ ಆ್ಯಕ್ಚುಲಿ ನಮ್ಗೆ ಯಾವ ಫ್ಯಾಕ್ಟರಿಯಿಂದ ನಿಮಗೆ ಸ್ಟ್ರೋಕ್ ಆಗಿದೆ ಅಂತ ಒಂದು ನಿಮ್ಮ ಡೀಟೇಲ್ಸ್ ಆಗಿ ಆ್ಯಕ್ಚುಲಿ ತಿಳ್ಕೊಳ್ಬೇಕು ಫಸ್ಟು ಆಯಿತಾ ಆಮೇಲೆ ಸ್ಕ್ಯಾನ್ಸ್ ನೋಡಿ ನಿಮಗೆ ಇಷ್ಟು ಡ್ಯಾಮ್ ಇಷ್ಟು ಯಾವ ಮಿದು ಮೆದುಳಿನ ಭಾಗದಲ್ಲಿ ಜಾ ಇದರಲ್ಲಿ ಸ್ಟ್ರೋಕ್ ಆಗಿದೆ ಆಮೇಲೆ ಅದ್ರ ಇಷ್ಟು ದೊಡ್ಡ ಸ್ಟ್ರೋಕ್ ಆಗಿತ್ತು ಅದೆಲ್ಲ ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ನಾವು ಅಡ್ವೈಸ್ ಮಾಡಬೇಕು ಆ್ಯಕ್ಚುಲಿ ಆಮೇಲೆ ಹೌದು ಆಮೇಲೆ ನೋಡಿ ಈ ಮಿದುಳ ನಾನು ಹೇಳಿದಾಗೆ ಸ್ವಲ್ಪ ಒಂದು ಸರಿ ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ಕಂಪ್ಲೀಟಾಗಿ ರಿಕವರಿ ಕೆಲವೊಂದು ಕೆಲವೊಂದು ಪಕ್ಷ ಬರೋದು ತುಂಬಾ ಕಷ್ಟ ಮೆಡಿಸಿನ್ಸ್ ಕೊಟ್ಟು ಇದು ಆಗೋದಿಲ್ಲ ಓನ್ಲಿ ಮುಂದೆ ನಾವು ಏನಂತ ಅಡ್ವೈಸ್ ಮಾಡ್ಬೋದು ಅಂತ ಹೇಳಿದರೆ ಅದು ನಿಮ್ಮ ಸ್ಕ್ಯಾನ್ಸ್ ನೋಡಿಕೊಂಡು ನಿಮಗೆ ಅದೆಲ್ಲ ಇಷ್ಟು ಯಾವ ಜಾಗದಲ್ಲಿ ಆಗಿದೆ ಅಂತ ನೋಡಿ ನಿಮಗೆ ಅಡ್ವೈಸ್ ಮಾಡೋದು ಅಂದರೆ ಒಂದು ಫಿಸಿಯೋಥೆರಪಿನೇ ಮುಂದೆ ಮಾಡಬೇಕು ಅದರಿಂದನೇ ನೆಕ್ಸ್ಟ್ ಮುಂದೆ ಅದರಿಂದ ಚಾನ್ಸು ಓಕೆ ಸೊ ಆದರೆ ಡೀಟೇಲ್ ಆಗಿ ನೋಡಿಕೊಂಡೇ ಮುಂದೆ ನಿಮಗೆ ಅಡ್ವೈಸ್ ನಾವು ಮಾಡಬಹುದು ಹೌದು ಹೌದು ಇದೆಯಾ ಇಲ್ಲ

ಸೊ ಅದೇ ಸರ್ ಈಗ ಫಸ್ಟು ಸ್ಟ್ರೋಕ್ ಯಾವುದರಿಂದ ಆಯಿತು ಅಂತ ನಮಗೆ ತಿಳ್ಕೊಳ್ಬೇಕು ನಿಮಗೆ ಮುಂದೆ ನಾವು ಏನು ಅಡ್ವೈಸ್ ಮಾಡಬೇಕು ಅದಕ್ಕೆ ನಿಮಗೆ ನಾವು ಅಡ್ವೈಸ್ ಮಾಡು ಅಂತ ಹೇಳಿದರೆ ನೀವು ಬೇಕಿದ್ದರೆ ನಮ್ಮ ಈ ಓ ನಿರೋಲ್ಜಿ ಓ ಪಿ ಡಿಗೂ ಬಂದು ನೀವು ನಿಮ್ಮ ಡೀಟೇಲ್ಸ್ ಇಟ್ಕೊಂಡು ಬರಬಹುದು ಅಲ್ಲಿ ನಿಮಗೆ ನೋಡಿ ಯಾವುದ್ಯಾವ್ದು ಕಾರಣದಿಂದ ಸ್ಟ್ರೋಕ್ ಆಗಿತ್ತು ಆ ಆ ಟೈಮಲ್ಲಿ ಅದು ನೋಡಿ ನಿಮಗೆ ನಾನು ಕರೆಕ್ಟಾಗಿ ನಾವು ಮುಂದೆ ಅಡ್ವೈಸ್ ಮಾಡ್ಬೋದು ಸರ್ ಅದು ಡೀಟೇಲ್ಸ್ ಗೊತ್ತಿಲ್ಲದೆ ಈಗ ಹೇಳೋದು ಸರಿ ಆಗುದಿಲ್ಲ ಕಷ್ಟ ಆಗ್ತಿದೆ ಧನ್ಯವಾದಗಳು ಸರ್ಕಾರ ಕರೆ ಮಾಡಿದಕ್ಕೆ ಹಾಗೆ ಸರ್ ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಹಾ ಅದೇ ನಾನು ಈಗ ಹೇಳಿದ ಹಾಗೆ ನನ್ನ ಹೋಲ್ ಪರ್ಪಸ್ ಅಂತ ಹೇಳಿದ್ರೆ ಈ ಸ್ಟ್ರೋಕ್ ಅಂತ ಮಹತ್ವ ಅಂದ್ರೆ ಮೇನ್ ಇಟ್ಸ್ ಅನ್ ಗಂಭೀರವಾದ ಕಾಯಿಲೆ ಹೌದು ಆದರೆ ನಾವು ಪ್ರಿವೆಂಟ್ ಮಾಡಬಹುದು ವಿತ್ ವೆರಿ ಸಿಂಪಲ್ ಮೆಜರ್ಸ್ ಸೊ ಒನ್ ಒನ್ ಸ್ಟ್ರಾಂಗ್ ಮೆಸೇಜ್ ವಿಚ್ ಐ ಆಲ್ವೇಸ್ ವಾಂಟ್ ಟು ಟೆಲ್ ಅಂತ ಹೇಳಿದ್ರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟ್ರೋಕ್ ನಾವು ಈ ಬಿ ಫಾಸ್ಟ್ ಅಂತ ಹೇಳೋದು ಅದನ್ನ ಒಂದು ಕರೆಕ್ಟ್ ಟೈಮ್ ನೆನ್ಪಿಟ್ಕೊಳ್ಬೇಕು ಸೊ ಆ ಈ ಸಿಂಪ್ಟಮ್ಸ್ ಇರೋದು ಆ ಆ ಅಲ್ಲಿ ಮೇನ್ ಇರೋದು ಸೊ ಇಂಥದ ಇಂಥದ್ದೇನಾದ್ರೂ ಲಕ್ಷಣ ಡೌಟ್ ಇದ್ರೂ ನೀವು ಆದಷ್ಟು ಟೈಮ್ ವೇಸ್ಟ್ ಮಾಡಿದೆ ಆದಷ್ಟು ಬೇಗ ಆಸ್ಪತ್ರೆಗೆ ತೊಗೊಳ್ಬೇಕು ಸೊ ಬಿ ಫಾಸ್ಟ್ ಮತ್ತು ಟೈಮ್ ಇಸ್ ಪ್ರೆಷಿಯಸ್ ಸೊ ಇದು ನಾನು ಒಂದು ಮೆಸೇಜ್ ಕೊಡಬೇಕಂತ ಇಷ್ಟಪಡ್ತೀನಿ ಹಾಗೆ ತಮಗೂ ಕೂಡ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಬಂದು ಸ್ಟ್ರೋಕ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀವು ವೀಕ್ಷಕರಿಗೆ ನೀಡಿದ್ದೀರಾ ನಿಮ್ಗೆ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಸ್ಟ್ರೋಕ್ ಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ನಾವು ಹಾಗೆ ನೀವು ಕೂಡ ತಿಳಿದುಕೊಂಡ್ವಿ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಫೋರ್ ಇಂಟು ಸೆವೆನ್